ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಕರ್ನಾಟಕದಲ್ಲಿ ಇವತ್ತು ರೂಪಾರವರ ವಿಷಯ ಆಗಿರಬಹುದು ಅಥವಾ ಶರತ್ ಮಡಿವಾಳರವರ ವಿಷಯ ಆಗಿರಬಹುದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇವೆ. ಇದರ ತೀರ್ಪನ್ನ ಎಲ್ಲ ಜನತೆ ಕಾಯ್ತಾ ಇದ್ದಾರೆ ಅಂತ ಹೇಳುವಾಗ ಇತ್ತ ಕನ್ನಡದ ಬಾವುಟದ ವಿಚಾರ ಇವತ್ತು ಪ್ರಸ್ತಾವವನ್ನು ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಧರ್ಮ ಬೇಕು ಅಂತ ಹೇಳ್ತಾರೆ. ನಿಮ್ಮ ದರಿದ್ರ ರಾಜಕಾರಣಕ್ಕೆ, ನಿಮ್ಮ ದರಿದ್ರ ರಾಜಕೀಯಕ್ಕೆ ಈ ಭಾಗದ ಜನತೆಯನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀರಾ? ಧರ್ಮ ಇವತ್ತು ಪ್ರತ್ಯೇಕ ಧರ್ಮ ಬೇಕು ಅನ್ನುವಂಥ ಕೂಗು ಎಷ್ಟರ ಮಟ್ಟಿಗಿದೆ? ಅಥವಾ ಧ್ವಜದ ಬಣ್ಣ ಬದಲಿಸ್ಲಿಕ್ಕೋ ಅಥವಾ ನಮಗೆ ಪ್ರತ್ಯೇಕ ಧ್ವಜ ಬೇಕೋ ಅನ್ನುವಂಥ ಕೂಗು ಎಷ್ಟರ ಮಟ್ಟಿಗಿದೆ? ಇವೆಲ್ಲ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಗೆ ನಮ್ಮೊಂದಿಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ. ಆರಂಭದಲ್ಲಿ ಕರ್ನಾಟಕ ರಕ್ಷಣಾ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಪತ್ರಕರ್ತರಾಗಿರ್ತಕ್ಕಂತಹ ರಾಜೇಶ್ ಕಿಣಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿಶೆಟ್ಟಿ ಅವರಲ್ಲಿ ಇದೆಲ್ಲವನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಇವತ್ತು ಕರ್ನಾಟಕಕ್ಕೆ ಪ್ರತ್ಯೇಕ ಧ್ವಜ ಬೇಕಾಗಿದೆಯಾ ಅಥವಾ ಅರಿಶಿನ ಕುಂಕುಮವನ್ನು ತೆಗೆದು ಬೇರೆ ಬಣ್ಣ ಹಾಕುವಂತಹ ಅನಿವಾರ್ಯತೆ ಇದೆಯಾ ಅನ್ನುವುದೇ ಈಗ ಇರ್ತಕ್ಕಂತಹ ಪ್ರಶ್ನೆ. ಈ ಒಂದು ವಿಷಯದಲ್ಲಿ ನೇರವಾಗಿ ಖಡಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವ್ರನ್ನ ಹೀಗೆ ಏನು ಮುಂದುವರಿಸಿದ್ದೆ ಹೋದಾದ್ರೆ ಇನ್ನೂ ಏನೇನು ಬದಲಾವಣೆ ಮಾಡ್ತಾರೋ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ನಮಗೆ. ಯಾಕೆ ಅಂತ ಹೇಳಿದರೆ, ಈ ಅರಿಶಿಣ ಕುಂಕುಮದಲ್ಲಿ, ನಮ್ಮ ಅರಿಶಿಣ ಕುಂಕುಮ ಅನ್ನೋದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತೀಯವಾಗಿ ಒಂದು ಸಾಂಸ್ಕೃತಿಕವಾಗಿ ಬಂದಿರುವಂಥ ಒಂದು ಅರಿಶಿಣ ಕುಂಕುಮ. ಅದೇ ಒಂದು ಬಣ್ಣದಲ್ಲಿ, ಅರಿಶಿಣ ಮತ್ತು ಕುಂಕುಮದಲ್ಲಿ ಏನು ಬಾವುಟ ಆಗಿದೆಯೋ ಅದು ನಮ್ಮ ಕರ್ನಾಟಕಕ್ಕೆ ಅಷ್ಟು ಪವಿತ್ರವಾಗಿದೆ ಮತ್ತು ಜನಗಳ ಒಂದು ಮನದಲ್ಲಿ ನಿಂತಿದೆ, ಅದು ಬಹಳ ಒಂದು ಅವಿನಭಾವ ಸಂಬಂಧದಲ್ಲಿ ನಿಂತಿದೆ. ಅದನ್ನು ನಾವು ಬದಲಾಯಿಸ್ತೇವೆ ಅಥವಾ ಅದನ್ನು ಕಲರ್ ಚೇಂಜ್ ಮಾಡ್ತೇವೆ ಅಂತ ಹೇಳೋದು ಇವರ ಒಂದು ರಾಜಕೀಯಕ್ಕೆ ಅಥವಾ ಇನ್ನೊಂದು ಯಾವುದೋ ಒಂದು ವಿಷಯವನ್ನು ಇನ್ನೊಂದು ಕಡೆ ತಗೊಂಡು ಹೋಗುವ ಒಂದು ಅವರಿಗೆ ಬೇಕಾದ ಒಂದು ಕಾರಣ ಅನ್ನಿಸ್ತಾ ಇದೆ. ಇದರಲ್ಲಿ ಎಲ್ರಿಗೂ ಗೊತ್ತಾಗ್ತದೆ, ಇದು ಯಾವುದೋ ಒಂದು ಡೈವರ್ಟೇಷನ್ ಮಾಡಲಿಕ್ಕಾಗಿ ಇದು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಷ್ಟೇ, ಇದರ ಅವಶ್ಯಕತೆ ಇಲ್ಲ. ಈಗ ಒಂದು ಏಕ ಧ್ವಜ, ಒಂದೇ ದೇಶ ಒಂದೇ ಧ್ವಜ ಅಂತ ಏನು ನಿಯತಿ ಇದೆಯೋ ಅದರಲ್ಲಿ ಈಗ ಕಾಶ್ಮೀರದಲ್ಲಿ ಒಂದು ಧ್ವಜದ ಇದಾಗಿದೆ, ಮತ್ತು ಹಾಗೆ ಅವರವರ ದೇಶಕ್ಕೆ ಅವರವರ ಒಂದು ಅವಿನಭಾವ ಸಂಬಂಧ ಇಟ್ಕೊಂಡು ಅವರವ್ರದ್ದೊಂದು ಅಧಿಕೃತವಲ್ಲದಿದ್ದರೂ ಒಂದು ಬಾವುಟಗಳಿದೆ. ಅದು ಅಂತೆಯೇ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಅದು ಜನರ ಒಂದು ಒಂದು ಅದನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಆರಾಧಿಸ್ತಾ ಇದ್ದಾರೆ. ಈ ಒಂದು ಕಲರ್ ಏನಿದೆಯೋ ಇದನ್ನು ಆರಾಧಿಸ್ತಾ ಇದ್ದಾರೆ. ಇದರ ತಂಟೆಗೆ ಹೋಗೋದು ಅಷ್ಟೊಂದು ಉತ್ತಮ ಅಲ್ಲ ಅನ್ನಿಸ್ತಾ ನನ್ನ ಅನಿಸಿಕೆ. ಜೊತೆಯಲ್ಲಿ ನನ್ನ ತಮ್ಮಲ್ಲಿ ಇತರ ಬಾವುಟದ ವಿಚಾರವನ್ನು ಎತ್ತಿದ್ರೆ ಇನ್ನೊಂದು ಕಡೆಯಲ್ಲಿ ಇಲ್ಲ, ನಮಗೆ ಮತ್ತೊಂದು ಧರ್ಮವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಬಹುಶಃ ನಾನು ಮೊಟ್ಟ ಮೊದಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಕೇಳಲಿಕ್ಕೆ ಇಚ್ಛಪಡ್ತೇನೆ, ನೀವು ಕರ್ನಾಟಕವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಬಹುಶಃ ಪ್ರತ್ಯೇಕತೆಯವಾದಂಥ ಒಂದು ಬಾವುಟ, ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಇದೆಲ್ಲವನ್ನು ಹೊರತುಪಡಿಸಿ ದಿನಕ್ಕೊಂದು ಕಾಂಟ್ರವರ್ಸಿ ಹೇಳಿಕೆಗಳನ್ನು ಈ ರಾಜ್ಯದ ಜನರನ್ನು ಒಂದು ಕತ್ತಲಲ್ಲಿ ಇಡ್ತಕ್ಕಂಥದ್ದು, ಒಂದು ರೀತಿಯ ಜಿಜ್ಞಾಸೆಯಲ್ಲಿ ಈ ರಾಜ್ಯದ ಜನ ದಿನವನ್ನು ಕಳೀತಕ್ಕಂಥ ಒಂದು ಪ್ರಯತ್ನವನ್ನು ಚುನಾವಣೆಯ ದಿನಗಳು ಹತ್ತಿರ ಬಂದಾಗ ನೀವು ಮಾಡ್ತಾ ಇದ್ದೀರಿ. ಪ್ರತ್ಯೇಕತೆಯವಾದಂಥ ಒಂದು ಬಾವುಟ ಯಾಕೆ ಬೇಕಿತ್ತು? ಕನ್ನಡದ ಬಾವುಟವನ್ನು ನೀವು ಪ್ರತ್ಯೇಕವಾಗಿ ಮಾಡುವುದೇ ಹೌದು ಅಂತೇಳಿ ಆದರೆ, ಮೊಟ್ಟ ಮೊದಲು ಈ ರಾಜ್ಯದ ಗಡಿ ಭಾಗಗಳಲ್ಲಿ ಕನ್ನಡಿಗರಿಗೆ ಆಗತಕ್ಕಂಥ ಸಮಸ್ಯೆಗಳನ್ನು ನಿಮ್ಮ ಹತ್ರ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳಿಗೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ, ಕಾಸರಗೋಡಿನ ಗಡಿ ಭಾಗಗಳಲ್ಲಿ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಉಳಿಗಾಲ ಇಲ್ಲ. ಇವತ್ತು ಹೋರಾಟಗಾರರನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ, ಅವರ ಮೇಲೆ ನಿರಂತರವಾದಂಥ ದೂರುಗಳನ್ನು ದಾಖಲು ಮಾಡಿಸ್ತಾ ಇದ್ದೀರಿ ಇಲಾಖೆಗಳ ಮೂಲಕ. ಮಹಾಪೌರರ ಮೇಲೆ ಬೆಳಗಾವಿನಲ್ಲಿ ಮಸಿಯನ್ನು ಹಾಕ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು, ರಕ್ಷಣೆ ಇಲ್ಲ ಕನ್ನಡಿಗರಿಗೆ. ನಿಜಕ್ಕೂ ಇವತ್ತು ನೀವು ಹೇಳಿದಾಗೆ ಕಾಸರಗೋಡು ಭಾಗದಲ್ಲಿ ಅದನ್ನ ಗೋಳನ್ನು ಕೇಳುವವರು ಯಾರೂ ಇಲ್ಲ, ಅಥವಾ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನಗಳನ್ನ ಕೇಳಲಿಕ್ಕೆ ಯಾರೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಪ್ರತ್ಯೇಕತೆಯ ವಿಚಾರವನ್ನು ಇಟ್ಟುಕೊಂಡು ಅಥವಾ ಸಂವಿಧಾನಕವಾಗಿ ಒಂದು ಬಾವುಟವನ್ನು ನಾವು ಬಳಸಬೇಕು ಅಂತ ಅನ್ನುವಂಥ ಧ್ವನಿ ಬರ್ತದೆ. ಇನ್ನೊಂದು ಕಡೆಯಲ್ಲಿ ನಮಗೆ ಧರ್ಮವೇ ಬೇಕು ಅಂತ ಹೇಳ್ತಾರೆ. ಎಲ್ಲ ಹಾಗಾದ್ರೆ ಎಲೆಕ್ಷನ್ ಹತ್ರ ಬಂತು ಅಂತ ಹೇಳಿದ್ರೆ ಕೂಡಲೇ ಇವ್ರು ಏನ್ ಮಾಡ್ಲಿಕ್ಕೂ ಇರ್ತಾರೆ? ಎಷ್ಟು ಮಟ್ಟಿಗೆ ಬೆಳೀತಾ ಇದೆ, ಎಷ್ಟು ಮಟ್ಟಿಗೆ ರಾಜಕೀಯ ಕೆಲವೊಂದೊಂದು ವಲಯದಲ್ಲಿ ಕೆಲವೊಬ್ಬೊಬ್ಬರು ಎಷ್ಟು ಹೊಲಸು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ,
ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಒಂದೇ ಒಂದು ಮನೆ ಇಲ್ಲದೆ ನಿರ್ಗತಿಕರಾಗಿ ರಸ್ತೆ ಬದಿ ಎಲ್ಲೆಲ್ಲೋ ಮಲಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಮನೆಗಳು ಸಣ್ಣ ಪುಟ್ಟ ಗುಡಿಸಲುಗಳು ಕಟ್ಟಿಕೊಂಡು ಅದು ಗಾಳಿ ಮಳೆಗೆ ಬಿದ್ದೋಗುವಂಥ ಪರಿಸ್ಥಿತಿ ಇದೆ. ಹಾಗೆ ನಿನ್ನೆ ಮೊನ್ನೆ ಬೈಂದೂರಿನಲ್ಲಿ ಕೂಡ ಆ ರೀತಿಯಾಗಿ ಹೋಯಿತು, ಒಂದು ಮನೆ ಬಿದ್ದೋಯ್ತು. ಆದರೆ ಇವರು ತನ್ನ ವೋಟಿನ ಕಾರ್ಡಿಗಾಗಿ ಬಾಂಗ್ಲಾದೇಶದಿಂದ ಬಂದವರಿಗೆ ವೋಟರ್ ಐ ಡಿ ಆಗ್ತಾ ಇದೆ. ಇನ್ನು ಬೇರೆ ಆಂಧ್ರದಿಂದ ಬಂದವರು, ತಮಿಳುನಾಡಿಂದ ಬಂದವರು, ಕೇರಳದಿಂದ ಬಂದವರಿಗೆ ಅವರಿಗೆ ಬೇಕಾದ ಒಂದು ಮನೆಗಳನ್ನ ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ, ಇಲ್ಲಿರೋರು ಜನ ಅಲ್ವಾ? ಅಂದರೆ ಅವ್ರ ಅರ್ಥ, ಇಲ್ಲಿರೋರು ಹೇಗಿದ್ರು ನಮಗೆ ಓಟ್ ಹಾಕೇ ಹಾಕ್ತಾರೆ, ಇದು ಹೆಚ್ಚುವರಿಯಾಗಿ ಬಂದದ್ದು ಓಟು, ಇದು ನಮಗೆ ಇರಲಿ ಅನ್ನೋ ಒಂದು ಉದ್ದೇಶನ. ಒಂದು ರಾಜಕೀಯಕ್ಕಾಗಿ ಇಷ್ಟೊಂದು ಹೊಲಸು ಮಾಡಬೇಕಾ? ಇವತ್ತು ದಿನಕ್ಕೊಂದೊಂದು ಹೇಳಿಕೆ, ಗೆಳೆಯರು ಹೇಳಿದಾಗೆ ದಿನಕ್ಕೊಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಬಗ್ಗೆ ಯಾವತ್ತಾದರೂ ಇದು ಮಾಡಿದ್ದಾರಾ? ಸಮಸ್ಯೆ ಬಗ್ಗೆ ಒಬ್ಬೊಬ್ಬರು, ಸಮಸ್ಯೆ ಬಂದಾಗ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡುವಂಥದ್ದು, ಒಬ್ಬರು ಪರವಾಗಿ ಒಬ್ಬರು ಕರ್ನಾಟಕದಲ್ಲಿ ಇದ್ಕೊಂಡೆ ಕರ್ನಾಟಕದ ವಿರುದ್ಧವಾಗಿ ಕೊಟ್ಟಿದ್ದ ಉದಾಹರಣೆನೂ ಭಾಳಷ್ಟಿದೆ. ಹೋರಾಟಗಾರರೇನಾದರೂ ಹೋರಾಟ ಮಾಡಲಿಕ್ಕೆ ಹೋಗಿದ್ದೆ ಹೋದಾದರೆ ಅವರ ಮೇಲೆ ಇಲ್ಲಬಲ್ಲದ ಸೆಕ್ಷನ್ಗಳು. ಯಾಕೆ, ಅಧಿಕಾರಿಗಳು ಏನಾದರೂ, ಅಧಿಕಾರಿಗಳು ಸರಿಯಾದ ಒಂದು ವರದಿ ಏನಾದರೂ ಕೊಡ್ತಾರೆ ಅಂತ ಕಂಡ್ರೆ ಅವರಿಗೆ ನಾಳೆ ಬೆಳಗ್ಗೆ ಎತ್ತಂಗಡಿ ಭಾಗ್ಯ. ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಅಹಿಂಸದ ಮೂಲಕವಾಗಿ ರಾಜಕಾರಣವನ್ನು ಮಾಡ್ತಾ ಇದೆ ನೇರವಾಗಿ. ಈ ಧರ್ಮದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನ ಸರ್ಕಾರ ಅಹಿಂದದ ಪರವಾಗಿ ಹೋರಾಟಗಳ, ಸಿದ್ದರಾಮಯ್ಯನವರು ಬಹುಶಃ ನಿಮಗೂ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿದ್ದು ಕೂಡ ಸಿದ್ದರಾಮಯ್ಯ ಅಂತವೇ ತಾವು ಹೇಳ್ತೀರಾ? ಇಲ್ಲ ಇಲ್ಲ, ಪ್ರತ್ಯೇಕ ಧರ್ಮ ಸಿದ್ದರಾಮ ಬೇಕು ಅಂತೇಳಿ ಹೇಳ್ತಕ್ಕಂಥ ಕೂಗು ಎದ್ದಿದ್ದು ಎಲ್ಲಿಂದ ಅಂತೇಳಿ ಹೇಳುವಂತಹದ್ದು ಆರಂಭ. ಈಗ ಬೆಂಕಿ ಇಲ್ಲದೆ ಎಲ್ಲಿಯೂ ಕೂಡ ಹೊಗೆ ಆಡುವುದಿಲ್ಲ. ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯ ಅಂತೇಳಿ ಹೇಳ್ತಕ್ಕಂಥ ವ್ಯಕ್ತಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೆ ಅಹಿಂದದ ಮೂಲಕವಾಗಿ, ತಮಗೂ ಕೂಡ ಗೊತ್ತಿದೆ. ಆ ಅಹಿಂದವನ್ನು ಓಲೈಸ್ತಾ ಹೋದಾಗ, ಅದನ್ನು ಮತಬ್ಯಾಂಕನ್ನಾಗಿ ಪರಿವರ್ತನೆ ಮಾಡಿಕೊಂಡು ಹೋದಾಗ ಪ್ರತ್ಯೇಕತಾವಾದಿಗಳು ಅಥವಾ ಬೇರೆ ರಾಷ್ಟ್ರೀಯ ಪಕ್ಷಗಳು ಒಂದು ಲಿಂಗಾಯತ ಧರ್ಮ ನಮಗೆ ಬೇಕು, ಅದನ್ನೇ ಒಂದು ವಿಂಗಡಣೆ ಮಾಡಿ ನಮಗೊಂದು ಕೊಡಬೇಕು ಕೇವಲ ಮತಬ್ಯಾಂಕಿಗಾಗಿ. ಈ ರೀತಿಯಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಪಂಗಡಗಳು, ನೀವೊಂದು ಪಂಗಡ ಇರ್ಬೋದು, ನಾನೊಂದು ಪಂಗಡ ಇರ್ಬೋದು, ರವಿಶೆಟ್ಟಿ ಅವರು ಬೇರೆ ಪಂಗಡದವರು ಇರ್ಬೋದು, ಎಲ್ಲವರು ಕೂಡ ನಮ್ಮ ನಮ್ಮ ಪಂಗಡಗಳಿಗೆ ಮೊದಲಿಗೆ ಇವತ್ತು ಭಾರತದಲ್ಲೇ ಒಂದು ಸಂಪೂರ್ಣವಾಗಿರದ ಧರ್ಮಗಳಿತ್ತು, ಅದಾದ ನಂತರ ಇನ್ನು ಅನೇಕ ಧರ್ಮಗಳಿಗೆ ವಿಶ್ವಾಸಗಳನ್ನು ತೆಗೆದುಕೊಂಡ್ರು. ಇದೀಗ ಇದರಲ್ಲಿ ಇನ್ನೊಂದು ಪ್ರತ್ಯೇಕ ಧರ್ಮ ಬೇಕಂತೆ, ಪ್ರತ್ಯೇಕ ಬಾವುಟ ಬೇಕಂತೆ ಇತ್ತ ತುಳುವರು ಕೇಳ್ತಾ ಇದ್ದಾರೆ. ಇಲ್ಲ, ನಮಗೂ ಒಂದು ಪ್ರತ್ಯೇಕ ಬಾವುಟ ಕೊಡಿ, ಪ್ರತ್ಯೇಕ ಬಾವುಟ ಆಗ್ತದೆ ನಾಳೆ ದಿನ ಪ್ರತ್ಯೇಕ ರಾಜ್ಯ ಕೂಡ ಕೇಳೋದ್ರಲ್ಲಿ ಮಡಿಕೇರಿಯಲ್ಲಿ ಕೂಡ ಕೇಳ್ತಾ ಇದ್ದಾರೆ, ನಮಗೂ ಇನ್ನೊಂದು ಬಾವುಟವನ್ನು ಕೊಡಿ ಸ್ವಾಮಿ, ನಾವು ಬೇರೆ ಮಾತಾಡ್ತಾ ಇದ್ದೇವೆ, ಇತ್ತ ಕೊಂಕಣಿ ಮಾತಾಡೋರು ಕೇಳ್ತಾರೆ, ಇಲ್ಲಿ ನಮಗೂ ಒಂದು ಬಾವುಟ ಕೊಟ್ಟುಬಿಡಿ. ಅಲ್ಲ, ಕೊಡ್ತಾರೆ, ಬಿಡುದಿಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಮೊದಲು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಧರ್ಮಗಳಿಗೆ ಕಿಚ್ಚಚ್ಚುವಂತ ಕೆಲಸ ನಡೆಯಿತು. ಬರೀ ರಾಜಕೀಯಕ್ಕಾಗಿ ಧರ್ಮಗಳಿಗೆ ಕಿಚ್ಚಿಕೋಂತ ಆಯ್ತು. ಆಮೇಲೆ ಜಾತಿ ವಿಂಗಡಣೆಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಜಾತಿಗಳಲ್ಲೂ ಉಪಜಾತಿ ಸ್ಟಾರ್ಟ್ ಆಗಿದೆ. ಬಂಡ್ಸ್ ಅಂದ್ರೆ ಬಂಡ್ಸಲ್ಲಿ ಯಾವುದು, ಗೌಡ್ರು ಅಂದ್ರೆ ಗೌಡ್ರಲ್ಲಿ ಯಾವುದು, ಪೂಜಾರ್ ಅಂದ್ರೆ ಪೂಜಾರಲ್ಲಿ ಎಷ್ಟು ಜನ ಇದೆ, ಅವರವರಲ್ಲೇ ಡಿವೈಡ್ ಅಂಡ್ ರೋಲ್. ಒಡೆದು ಆಳುವುದೇ ರಾಜಕೀಯ ನಿಜ, ಆದ್ರೆ ಇಷ್ಟು ಮಟ್ಟಿಗೆ ಒಡಿಬಾರ್ದು. ಈಗ ಎಲ್ಲ ಜಾತಿ ಉಪಜಾತಿ ಎಲ್ಲ ಮುಗೀತು, ಈಗ ಇದರಲ್ಲಿ ಇನ್ನೆಷ್ಟು ಧರ್ಮ ಮಾಡ್ಬೋದು. ಈಗ ನಾಳೆ ನಾನು ಕೂಡ ಹೇಳ್ಬೋದು, ನಂದೊಂದು ಬಂಡ್ಸ್ ಧರ್ಮ ಮಾಡಿ, ನಾಡ್ದು ಇನ್ನೊಬ್ರು ಗೌಡ್ರು ಹೇಳ್ಬೋದು ನಮ್ದೊಂದು ಧರ್ಮ ಮಾಡಿ. ಯಾಕೆ ಈ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ? ಅಲ್ಲ, ಈಗ ಆಗ್ತಾ ಇದೆ. ಈಗ ಗುಜರಾತ್ನಲ್ಲಿ ಜಾಟ್ ಸಮುದಾಯದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗಳನ್ನು ಮಾಡಿದ್ರು, ಅದರ ಬಗ್ಗೆ ಹೋರಾಟಗಳಾಯ್ತು, ತಮಗೂ ಕೂಡ ಗೊತ್ತಿದೆ. ಅದ್ಯಾವುದು ಕೂಡ ಫಲ ಕಾಣಲಿಲ್ಲ. ಈ ರಾಜಕೀಯ ಬಣ್ಣವನ್ನ ಬಳಿಲಿಕ್ಕಾಗಿ ನಾವೆಲ್ಲರೂ ಒಂದೇ ಅಖಂಡವಾದಂತ ಎಲೆಕ್ಷನ್ ಮುಗುವವರೆಗೂ ಕೂಡ ಧ್ವನಿಗಳು ಜೋರಾಗಿ ಕೇಳಿ ಬರ್ತವೆ. ಇಲ್ಲ, ನಮ್ಗೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ. ಎಲೆಕ್ಷನ್ ಮುಗಿದ ನಂತರ ಇವರು ಚಪ್ಪೆ ಆಗ್ತಾರೆ, ಅವರು ತಣ್ಣಗಾಗ್ತಾರೆ, ಯಾರದ್ದು ಸುದ್ದಿಯೇ ಇರುವುದಿಲ್ಲ. ಜನ ತಿಳ್ಕೋಬೇಕು, ಇದನ್ನ ಜನ ಅರ್ಥಕೋಬೇಕು. 4 ವರ್ಷ ಚುನಾವಣೆ ಮುಗಿದು 4 ವರ್ಷ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು 1 ವರ್ಷ ಇದೆ ಅಂತ ಗೊತ್ತಾಗಿದ್ದೆ ಸಹ ತಕ್ಷಣ ಶುರು ಆಗ್ತದೆ ಅವರಿಗೆ ಎಲ್ಲಿಲ್ದಿದ್ದ ಸಂಕಟಗಳು. ಕರ್ನಾಟಕದಲ್ಲಿ ಜಾತಿಯ ಸಂಕಟಗಳು, ಮತೀಯ ಸಂಕಟಗಳು, ಬೇರೆ ಇನ್ನೊಂದು, ಮತ್ತೊಂದು, ಮಗುದೊಂದು, ಮತ್ತೆ ಬಾಯಿಗೆ ಬಂದಷ್ಟು ಇಷ್ಟು ಕೋಟಿಗಳು, ಇಷ್ಟು ಸ್ಯಾಂಕ್ಷನ್ನು ಇಲ್ಲಿಗೆ, ಈ ತಾಲೂಕು ಸ್ಯಾಂಕ್ಷನ್ನು, ಈ ಡಿಸ್ಟಿಕ್ಟ್ ಸ್ಯಾಂಕ್ಷನ್ನು. ಯಾಕೆ 4 ವರ್ಷದವರಿಗೆ ಎಲ್ಲೋಗ್ತಾರೆ? ಈಗ ಜನ ದಡ್ಡರಾಗ್ತಾ ಇಲ್ಲ, ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಬುದ್ಧಿವಂತರಾಗಿ ಖಂಡಿತವಾಗಿಯೂ ಅಂತವರಿಗೆ ಖಂಡಿತವಾಗಿಯೂ ಜನ ಇನ್ನೂ ಸೊಪ್ಪಾಗ್ತಾರೆ ಅನ್ನೋದು ಸುಳ್ಳು. ಮತ್ತು ಬುದ್ಧಿವಂತರ ಆಗದೇ ಇರೋ ಜನ ಕೂಡ ಎಚ್ಚೆತ್ತ ಹೇಳ್ಬೇಕು. ಇವಾಗ ಈ ಟೈಮ್ನಲ್ಲಿ 4 ವರ್ಷ ಎಲ್ಲಿಗೆ ಹೋಗಿದ್ರಿ ಅಂತ ಹಿಡಿದು ಕೇಳಬೇಕು. ಬಂದುಬಿಟ್ಟು ಯಾವುದೋ ಒಂದು ಇದು ಮಾಡಿದ್ದೆ ಸಹ ಹೆಗಲ ಮೇಲೆ ಕೈ ಹಾಕಿದ್ದು ನಗಾಡಿದ ತಕ್ಷಣ ಒಂದು ಸೆಲ್ಫಿ ತಗೊಂಡ ತಕ್ಷಣ ಮರಿಬಾರ್ದು. ಅದನ್ನ ಹಿಂದೆ 4 ವರ್ಷ ಏನು ಮಾಡಿದ್ದಾರೆ, ಯಾವ ರೀತಿ ಆಡಳಿತ ನಡೆಸಿದ್ದಾರೆ. ಇವತ್ತು ಸ್ಯಾಂಕ್ಷನ್ ಮಾಡ್ತಾರೆ ಹಣ, ಅವತ್ತು ಯಾಕೆ ಸ್ಯಾಂಕ್ಷನ್ ಮಾಡಿಲ್ಲ?
ಕೇಳಬೇಕು. ಪ್ರತಿಯೊಂದು ಹೇಳಿದಾಗೆ ಪ್ರತಿಯೊಂದು ವಿಚಾರಗಳು ಕೂಡ ಇವತ್ತು ರಾಜಕೀಯವಾಗಿ ಬದಲಾಗ್ತಾ ಇರತಕ್ಕಂಥದ್ದು ವಿಷಾದನೀಯ ಸಂಗತಿ. ಈತ ಬಂಟ್ವಾಳ ಬಿಸಿ ರೋಡ್ನಲ್ಲಿ ಯಾರು ಮೃತ್ಯು ಆದರೂ ಕೂಡ ಅದು ಕೂಡ ರಾಜಕೀಯವಾಗಿ ಬದಲಾಗ್ತದೆ. ಈತ ಯಾರ್ದಾದ್ರೂ ಅತ್ಯಾಚಾರ ಆದರೂ ಕೂಡ ರಾಜಕೀಯವಾಗಿ ಬದಲಾಗ್ತದೆ. ಬಾವುಟದ ವಿಚಾರ ಅದು ಕೂಡ ರಾಜಕೀಯ ಲಾಭಕ್ಕಾಗಿ ಬದಲಾಗ್ತಾ ಇದೆ. ಇವತ್ತು ಧರ್ಮದ ಹೆಸರಿನಲ್ಲಿ ಕೂಡ ಬದಲಾಗ್ತಾ ಇದೆ. ಸ್ವಾಮಿ ಇನ್ನೇನು ಬಿಡ್ತಾರೆ ಇವರು ಅನ್ನೋದೇ ಈಗ ಇರ್ತಕ್ಕಂತಹ ಪ್ರಶ್ನೆ. ಯಾವುದೋ ಈಗ ಯಾವುದು ಮಾಡುವುದಿಲ್ಲ ಸರ್, ಬರೀ ಹೇಳಿ ಅದರೊಂದು ಕಾಂಟ್ರವರ್ಸಿ ಸೃಷ್ಟಿ ಮಾಡುವುದಷ್ಟೇ, ಯಾವುದು ಮಾಡೋದು ಯಾವುದು ಇಲ್ಲ. ಕಾಂಟ್ರವರ್ಸಿ ಸಿದ್ದರಾಮಯ್ಯನವರಿಗೆ ತಮ್ಮ ಸರ್ಕಾರದ ಒಬ್ಬ ಮಂತ್ರಿಗಳು ಒಂದು ಮೊನ್ನೆ ನಡೆದಂಥ ಒಂದು ಪ್ರಕರಣ ಇರ್ಬೋದು, ಅದರಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಹೇಳೋದ್ರ ಬಗ್ಗೆ ಅವರಿಗೆ ಹಿಡಿತಾ ಇಲ್ಲ. ಈಗ ಒಬ್ಬರು ಸಚಿವರು ಒಬ್ಬ ಎಸ್ ಪಿ ಅವರ ವಿದ್ಯಾರ್ಹತೆಯನ್ನು ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ ಈ ರಾಜ್ಯಕ್ಕೆ ಅತ್ಯಂತ ಮೇಧಾವಿಗಳಾದಂಥ ಕೆಲವಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವರನ್ನು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರದು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ರಕ್ಷಣೆಯನ್ನು ಮಾಡತಕ್ಕಂಥ ಅಧಿಕಾರಿಗಳ ಮೇಲೆ ಒತ್ತಡಗಳನ್ನು ಹಾಕಿ ತಮಗೆ ಬೇಕಾದ ರೀತಿಯಲ್ಲಿ ತಮಗೆ ಬೇಕಾದಂಥ ಕಾನೂನುಗಳನ್ನು ಮಾರ್ಪಾಟು ಮಾಡಿಕೊಳ್ಳುವುದಕ್ಕೆ ಸಂವಿಧಾನ ಅಲ್ಲ, ಸರ್ಕಾರವೂ ಅಲ್ಲ. ಇವತ್ತು ಬಾವುಟವನ್ನು ಪ್ರತ್ಯೇಕ ಮಾಡ್ತೇವೆ ಅಂತೇಳಿ ಹೇಳಿ ಕೇಳ್ತಾ ಇದ್ದಾರೆ, ನಾಳೆ ಕರ್ನಾಟಕವನ್ನೇ ಪ್ರತ್ಯೇಕ ಮಾಡ್ತೇನೆ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಕೇಳಿದರೆ ಈ ರಾಜ್ಯದ ಜನ ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡಬೇಕು? ಕೇರಳದೊಟ್ಟಿಗೆ ನಾವು ಒಂದಾಗಿ ಬಿಡ್ತೇವೆ, ಒಂದಾಗಿ ಬಿಡ್ತೇವೆ. ಅವರು ಬೇರೆ ಕೇಳ್ತಾ ಇದ್ದಾರೆ, ಇವತ್ತು ಕೇಳೋರಿಲ್ಲ. ಇವರು 2017ರಲ್ಲಿ ಇವರು ಚುನಾವಣಾ ಪ್ರಣಾಳಿಕೆಯನ್ನು ಮಾಡುವಾಗ ಆ ಪ್ರಣಾಳಿಕೆಯಲ್ಲಿ ಏನಾದರೂ ಬಾವುಟದ ವಿಚಾರಗಳನ್ನು ಇವರು ಹಾಕಿದ್ರ ಅಥವಾ ಸಂವಿಧಾನದಲ್ಲಿ ಏನಾದರೂ ಅದನ್ನು ತಿದ್ದುಪಡಿಯನ್ನು ಮಾಡುವುದಕ್ಕೆ ಇವರು ಅಂತ ಒಂದು ಇವರಿಗೆ ತಿದ್ದುಪಡಿಯನ್ನು ಮಾಡಲೇಬೇಕು ಅಂತೇಳಿ ಹೇಳುವುದಿದ್ರೆ ಸರ್ವಪಕ್ಷದ ಸಭೆಯನ್ನು ಕರೆದು ಈ ರೀತಿಯಲ್ಲಿ ಆಗುತ್ತದೆ. ಸೆಷನ್ಗಳು ಮೊನ್ನೆ ನಡೀತಾ ಇತ್ತು, ಅದರಲ್ಲಿ ಏನಾದರೂ ಮಂಡನೆ ಮಾಡಬಹುದಿತ್ತಲ್ಲ. ಇವರು ಇಂದಿರಾ ಕ್ಯಾಂಟೀನನ್ನು ಮಾಡುವುದಕ್ಕೆ ಅನುಮೋದನೆಯನ್ನು ಪಡಿತಾರೆ, ಇನ್ನೊಂದನ್ನು ಮಾಡುವುದಕ್ಕೆ ಅನುಮೋದನೆಯನ್ನು ಪಡಿತಾರೆ. ಈ ರಾಜ್ಯದ ಜನರ ಭಾವನೆಗಳನ್ನು ಧಕ್ಕೆ ತರಿಸ್ತೇನೆ ನಾನು, ಇದನ್ನು ಮಾಡುವುದು ಸರಿಯಲ್ಲ ಅಂತೇಳಿ ಹೇಳುವಂಥ ಒಂದು ವಿವೇಚನೆ ಸಿದ್ದರಾಮಯ್ಯನವರಿಗಿಲ್ವಾ? ಎಸ್, ಬಹುಶಃ ಇದ್ರ ಜೊತೆಯಲ್ಲೇ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇತ್ತ ಸಿದ್ದರಾಮಯ್ಯರವರಿಗೆ ಇದು ಬೇಕಾದರೆ ಯಡಿಯೂರಪ್ಪರವರಿಗೆ ಪ್ರತ್ಯೇಕ ಧರ್ಮ ಬೇಕು, ಧರ್ಮ ಬೇಕು. ಇದೀಗ ಯಡಿಯೂರಪ್ಪರವರು ಹಿಂದೆಯಿಂದಲೂ ಕೂಡ ನಾವು ಹಿಂದುತ್ವ ಸನಾತನ ಧರ್ಮ ಅಂತವೇ ಹೇಳ್ಕೊಂಡು ಬಂದ್ರು. ಇದೀಗ ಅದನ್ನೇ ಒಡೆಯುವಂತ ಇಲ್ಲಿ ರಾಜಕಾರಣಿಗಳಲ್ಲಿ ಯಡಿಯೂರಪ್ಪರವರ ಹೆಸರು ಇಲ್ಲಿ ಎಲ್ಲಿಯೂ ಕೂಡ ಬರಲಿಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ಇವರು ಕೂಡ ಕಾರಣೀಕರ್ತಾರೆ ಅನ್ನುವಂತ ಗುಮಾನಿಗಳಿಗೆ ಉಂಟು. ಸರ್, ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ರಾಜಕಾರಣಿಗಳು ಅಂತ ಹೇಳಿದೆ ನಾನು, ಯಡಿಯೂರಪ್ಪ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಆಗಿರ್ಬೋದು, ರಾಜಕಾರಣಿಗಳು ಅವರ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ, ಕೆಲವು ರಾಜಕಾರಣಿಗಳು ಅವರ ಬೇಳೆ ಬೇಯಿಸಿಕೊಳ್ಳೋ ಉದ್ದೇಶದಿಂದ ಏನು ಬೇಕಾದರೂ ಮಾಡ್ತಾರೆ. ಬಾವುಟನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ, ಧರ್ಮನೂ ಬೇರೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ? ಸ್ವತಃ ಅವರ ಸ್ವ ಇದಕ್ಕಷ್ಟೇ. ಜನ ಯಾರಾದರೂ ಕೇಳಿದ್ರೆ ಸರ್ ನನಗೆ ಬಾವುಟ ಚೇಂಜ್ ಮಾಡಿ ಕೊಡಿ ಅಂತೇಳಿ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇದರಿಂದ ನಮಗೆ ಒಂದು ಮಾನ್ಯತೆ ಕೊಡಿ, ಕರ್ನಾಟಕ ಇದಕ್ಕೆ ಒಂದು ಸಾಂಸ್ಕೃತಿಕ ಮಾನ್ಯತೆ ಕೊಡಿ ಅಂತ ಕೇಳಿದ್ವಿ. ಎಷ್ಟು ಸಾಲದಿಂದ ಹೋರಾಟ ನಡೀತಾ ಇದೆ, ಅದ್ರ ಬಗ್ಗೆ ಏನಾದರೂ ಒತ್ತ ಇದು ಮಾಡ್ತಾ ಇದ್ದಾರಾ, ಹೋರಾಟ ಮಾಡ್ತಾ ಇದ್ದಾರಾ? ಕುಡಿಯುವ ನೀರು, ಕಾವೇರಿ ನೀರು ಹರಿದು ಹೋಗ್ತಾ ಇದೆ ಇವತ್ತು ಪಕ್ಕದ ಇದಕ್ಕೆ, ಇಲ್ಲಿ ಮಳೆ ಬರ್ತಾ ಇದೆ ಅಷ್ಟೇ ಹರಿಬಿಟ್ರು. ಯಾರಾದರೂ ಹೋರಾಟಗಾರರು ಬರ್ತಾರಂತ ಪೊಲೀಸ್ ಸರ್ಪಗವಲು ಹಾಕ್ಸಿದ್ರು, ಅದನ್ನೇ ನಿಲ್ಲಿಸ್ಲಿಕ್ಕೆ ಏನಾದರೂ ಕ್ರಮ ಮಾಡಿ ನೀವು. ಅದನ್ನು ನೀರು ಪಕ್ಕದ ಇದಕ್ಕೆ ನೀರು ಹರಿದು ಹೋಗ್ದಿದ್ದಂಗೆ ನಮ್ಮ ರೈತರು ಇಲ್ಲಿ ಸಾಯ್ದಿದ್ದಂಗೆ ಮೊದಲು ವ್ಯವಸ್ಥೆ ಮಾಡಿ, ಆಮೇಲೆ ನೀವು ಬಾವುಟ ತಂಟೆಗೆ ಬನ್ನಿ. ಅಲ್ಲಿವರೆಗೆ ಯಾಕೆ ನಿಮಗೆ ಬಾವುಟದ ಉಸು ಬರೀ? ಯಾರು ಕೇಳಿದ್ದಾರೆ ನಿಮ್ಮ ಹತ್ರ? ಜನ ಕೇಳಿದಾರಾ? ಜನರಿಗೆ ಏನಾದರೂ ಅದರಿಂದ ನಿಮಗೆ ಇದೆಯಾ, ಏನಿದೆ ಅದು? ಗೆಳೆಯರು ಹೇಳಿದಾಗೆ ಜನರಿಗೆ ಅದರಿಂದ ಯಾವ ರೀತಿ ಅನುಕೂಲ ಆಗ್ತದೆ, ಆ ಬಾವುಟಿಂದ ಏನು ಇದಾಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಲಿ ಜನಗಳಿಗೆ. ನಿಜಕ್ಕೂ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಇವತ್ತು ಬಾವುಟವನ್ನು ಬದಲಾವಣೆ ಮಾಡುವುದು ಅಥವಾ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಅದು ಕೇವಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದರೆ ಸಾಕಾಗುವುದಿಲ್ಲ. ಇಲ್ಲಿ ಯಕ್ಷಗಾನದ ಒಂದು ತಾಳ್ಮದ್ಲೆಯಿಂದ ಹಿಡಿದು ಅತ್ತ ಸೋಮನ ಕುಣಿತ ಆಗಿರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲಿ ಕೂಡ ಕನ್ನಡ ಅನ್ನುವಂಥದ್ದು ಅಡಗಿ ಹೋಗಿವೆ. ಇವೆಲ್ಲರ ಭಾವನೆಗಳಿಗೂ ಕೂಡ ಬೆಲೆ ನೀಡಬೇಕಾಗ್ತದೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನು ಮುಂದುವರಿಸುತ್ತೇವೆ.
ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರತ್ಯೇಕ ಧರ್ಮ ಬೇಕಂತೆ, ಪ್ರತ್ಯೇಕ ಬಾವುಟ ಬೇಕಂತೆ. ಇವತ್ತು ಸತ್ಯ ಅಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಾವುಟಕ್ಕಾಗಿ ಹೋರಾಟವನ್ನು ಮಾಡುವವರಿಗೆ ಎಷ್ಟು ಜನಕ್ಕೆ ಯಕ್ಷಗಾನದ ಪದಗಳು ಅರ್ಥ ಆಗ್ತದೆ, ಯಕ್ಷಗಾನದ ಅರ್ಥಗಳ ಮಾತುಗಳು ಇವತ್ತು ಎಷ್ಟು ಜನರಿಗೆ ಅರ್ಥ ಆಗ್ತದೆ? ಇವತ್ತು ಬಿಜಾಪುರ ಅಥವಾ ಹುಬ್ಬಳ್ಳಿ ಭಾಗದಲ್ಲಿ ಅಡಗಿರ್ತಕ್ಕಂಥ ಕನ್ನಡವನ್ನು ಎಷ್ಟು ಜನ ಅರ್ಥೈಸ್ಕೊಡ್ತಾರೆ? ಕೇವಲ ಕರ್ನಾಟಕ ಕನ್ನಡ ನಾಡು ಅಂತ ಹೇಳಿದ್ರೆ ಬೆಂಗಳೂರು ಮಾತ್ರವಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತದೆ. ಇನ್ನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಈತ ನಡುವೆ ಹುಟ್ಟಿರ್ತಕ್ಕಂಥ ಇನ್ನೊಂದು ವಿಚಾರ, ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ. ಹಾಗಾದರೆ ಧರ್ಮವೂ ಕೂಡ ಇದೆ, ಎಲೆಕ್ಷನ್ ಹತ್ರ ಬಂದ ಕೂಡಲೇ ಇವರಿಗೆ ಧರ್ಮದ ಒಂದು ಕನಸು ಕೂಡ ಬಂದು ಬಿಡ್ತದೆ, ಇಷ್ಟು ವರ್ಷಗಳ ಕಾಲ ಇರಲಿಲ್ವಾ ಅನ್ನುವಂಥದ್ದು. ಸೊ ಈ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ರಾಜೇಶ್ ಕಿಣಿಯವರು ಮತ್ತು ರವಿಶೆಟ್ಟಿ ಅವರಿದ್ದಾರೆ ಸರ್. ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ರಾಜೇಶ್ ಕಿಣಿ ಅವರಲ್ಲಿ ಈ ಎಲ್ಲ ವಿಚಾರಗಳನ್ನು ಗಮನಿಸುವಾಗ ರಾಜಕೀಯವಾಗಿ ಏನನ್ನ ಬೇಕಾದರೂ ಮಾಡಬಹುದು ಅಂತ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಧರ್ಮದ ಅವಶ್ಯಕತೆ, ಪ್ರತ್ಯೇಕ ಧರ್ಮದ ಅವಶ್ಯಕತೆ ಇದೆಯೋ ಇಲ್ವೋ? ಇಲ್ಲ. ಸೊ ಹಾಗಾದ್ರೆ ಯಾಕೆ ಎಲ್ಲ ಹೋರಾಟಗಳು ಅನ್ನುವಂಥದ್ದು? ನೋಡಿ, ಸಂಪೂರ್ಣವಾಗಿ ರಾಜಕೀಯವಾದಂಥ ಒಂದು ಗಿಮಿಕ್. ಕರಾವಳಿ ಭಾಗದಲ್ಲಿ ಕಂಬಳ ಬೇಕು ಅಂಥೇಳಿ ಹೇಳ್ತಕ್ಕಂಥ ಹೋರಾಟಗಳನ್ನು ಬಹುಶಃ ನಮ್ಮ ಹಿರಿಯರು ಅದನ್ನು ಆರಂಭ ಮಾಡಿದರು. ಯಾವುದೇ ರಾಜಕಾರಣಿಗಳು ಅದಕ್ಕೆ ನೇರವಾದಂಥ ಒಂದು ಸಪೋರ್ಟನ್ನು ಮಾಡಲಿಲ್ಲ. ಯಾವಾಗ ಅತ್ತ ಜಲ್ಲಿಕಟ್ಟು ಹೋರಾಟ ಅನ್ನುವುದು ಇದಾಯ್ತೋ, ಓ ನಾವು ಇದರಲ್ಲಿ ಗಿಮಿಕ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಯಡಿಯೂರಪ್ಪ ಇಲ್ಲಿ ಬಂದು ಹೇಳ್ತಾರೆ ಅಲ್ಲಿ ಎಮ್ಮೆಗಳನ್ನು ಓಡಿಸ್ತಾರೆ. ಸ್ವಾಮಿ, ಎಮ್ಮೆ ಅಲ್ಲ ಅದು ಕೋಣ ಅಂತ ಹೇಳಲಿಕ್ಕೆ ಸಾಕಾಗಿ ಬಿಡ್ತು. ಈ ಭಾಗದ ಯಾವುದೇ ವಿಚಾರಗಳು ಗೊತ್ತಿಲ್ಲದೆ ಇದ್ರು ಕೂಡ ಮಾತಾಡಲಿಕ್ಕೆ ಈ ಭಾಗದ ರಾಜಕಾರಣಿಗಳು ಬಂದುಬಿಟ್ರು. ಅದರ ಬಗ್ಗೆ ಯಾವುದೇ ಒಬ್ಬ ನಾಯಕರು, ರಾಷ್ಟ್ರೀಯ ಮುಖಂಡರಿರ್ಬೋದು ಅಥವಾ ರಾಜ್ಯದ ಮುಖಂಡರಿರ್ಬೋದು, ಸ್ಥಳೀಯವಾದಂಥ ಸಣ್ಣ ಪುಟ್ಟ ರಾಜಕೀಯಗಳನ್ನು ಮಾಡತಕ್ಕಂಥವ್ರು ಇರ್ಬೋದು, ಅದ್ರ ಬಗ್ಗೆ ಯಾವುದೇ ಚಕಾರಗಳು ಎತ್ತಲಿಲ್ಲ. ಇದು ಕರಾವಳಿಯ ಒಂದು ಸಂಸ್ಕೃತಿ, ಇದು ನಮಗೆ ಉಳಿಬೇಕಾಗಿದೆ, ಮುಂದಿನ ನಮ್ಮ ಮಕ್ಕಳಿಗೆ ಇದನ್ನು ನಾವು ತೋರಿಸಬೇಕಾಗಿದೆ ಅಂತೇಳಿ ಹೇಳ್ತಕ್ಕಂಥದ್ದು ಯಾವ ರಾಜಕಾರಣಿಗಳಿಗೂ ಅನ್ನಿಸ್ಲಿಲ್ಲ. ಅದರಲ್ಲಿ ರಾಜಕೀಯಗಳು ಮಾಡಬೇಕು ಅಂತೇಳಿ ಅನ್ನಿಸ್ಲಿಲ್ಲ. ಕಟ್ಟ ಕಡೆಗೆ ರಾಷ್ಟ್ರಪತಿ ಅಂಕಿತ ಅದಕ್ಕೆ ಬಿದ್ದಿದ್ದು ಬಹುಶಃ ಮೊನ್ನೆ ಘನವೆತ್ತಂತ ಪ್ರಣಬ್ ಮುಖರ್ಜಿ ಅವರು ಈ ಭಾಗಕ್ಕೆ ಭೇಟಿಯನ್ನ ಕೊಟ್ಟು ಹೋದ ನಂತರ. ಅಲ್ಲಿಯ ತನಕವೂ ಕೂಡ ಅದರ ಬಗ್ಗೆ ಯಾವುದೇ ರಾಜಕಾರಣಿಗಳು ಚಕಾರವನ್ನ ಎತ್ತಲಿಲ್ಲ. ಗಡಿಭಾಗಗಳಲ್ಲಿ ಬಹುಶಃ ಕನ್ನಡಿಗರಿಗೆ ಮೊನ್ನೆ ಕಾವೇರಿ ನದಿಯ ನೀರಿನ ವಿಚಾರಕ್ಕೆ ಸ್ಥಳೀಯವಾಗಿ ಕರಾವಳಿ ಭಾಗದ ಒಬ್ಬ ವ್ಯಕ್ತಿಗೆ ಹೊಡೆತ ಬಿದ್ದಾಗ ತಮಿಳುನಾಡಿನಲ್ಲಿ ಯಾವ ರಾಜಕಾರಣಿಗಳು ಅದರ ಬಗ್ಗೆ ಚಕಾರವನ್ನ ಎತ್ತಲಿಲ್ಲ. ಬಹುಶಃ ಈ ಕನ್ನಡಿಗರಿಗೆ ಆಗತಕ್ಕಂಥ ನೋವು, ಕನ್ನಡಿಗರ ಮೇಲೆ ಆಗತಕ್ಕಂಥ ದಬ್ಬಾಳಿಕೆಗಳನ್ನು ಎಲ್ಲಿಯವರೆಗೆ ಸಹಿಸಿಕೊಂಡು ಹೋಗಬೇಕು? ಇದರಲ್ಲಿಯೇ ರಾಜಕೀಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತ್ಯೇಕವಾದಂಥ ಧರ್ಮ ಅಂತೇಳಿ ಹೇಳುವಂಥದ್ದು ಇವರಿಗೆ ಕೇವಲ ವೋಟ್ ಪಾಲಿಟಿಕ್ಸಿಗಾಗಿ, ಅದರಿಂದನೇ ಇವರು ರಾಜಕೀಯ ಮಾಡಬೇಕು, ಅದಕ್ಕೋಸ್ಕರನೇ ಇವರು ಹುಟ್ಟಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ಇವರು ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಪ್ರತಿದಿನಕ್ಕೊಂದು ರಾಜಕಾರಣಿಗಳು ಕೂಡ ಆ ಹೋರಾಟಕ್ಕೆ ಬಂದುಬಿಟ್ರು. ಬಹಳ ವಿಶೇಷ ಏನು ಕೇಳಿದ್ರೆ ರವಿ ಶೆಟ್ಟಿ ಅವರೇ, ಎಲ್ಲಾ ಪಕ್ಷಗಳು ಜಾತ್ಯಾತೀತವಂತೆ, ಎಲ್ಲರೂ ಕೂಡ ಜಾತ್ಯಾತೀತ. ನಮ್ದು ಜಾತ್ಯಾತೀತ ಪಕ್ಷ. ಇವತ್ತು ನಾವು ಯಾವುದೇ ಧರ್ಮಕ್ಕೆ ಸಪೋರ್ಟ್ ಮಾಡುವುದಿಲ್ಲ, ನಾವು ಜಾತ್ಯಾತೀತವಾಗಿ ಎಲ್ಲಾ ಜಾತಿಗಳಿಗೂ ಕೂಡ ಬೆಲೆ ನೀಡ್ತೇವೆ. ಆದ್ರೆ ಇವರು ಬಂದ್ರೆ ಅಹಿಂದ ಅಂತ ಕರ್ತ್ಕೊಳ್ತಾರೆ, ಅವ್ರು ಬಂದ್ರೆ ನಾವು ಅಪ್ಪಟ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ನಿಜವಾದ ಒಂದು ಅರ್ಥ ಕೂಡ ಇವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಬರುವುದೇ ಜಾತಿಯಿಂದ. ಪ್ರತಿಯೊಬ್ಬ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜಾತಿ ಅದು ಇವನ್ ಒಂದು ಶಾಸಕ ಅಥವಾ ಸಚಿವನಾಗ್ಬೇಕು ಅಂತ ಹೇಳಿದ್ರು, ಸಚಿವ ಆಗ್ಬೇಕಂದ್ರೆ ನಮ್ಮ ಈ ಧರ್ಮ ಕೊಟ್ಟಿಲ್ಲ, ನಮ್ಮ ಈ ಜಾತಿ ಕೊಟ್ಟಿಲ್ಲ. ಹಾಗಾದ್ರೆ ಜಾತ್ಯತೀತ ಪಕ್ಷ ಅಂತ ಯಾಕೆ ಇಟ್ಕೋಬೇಕು? ಜಾತ್ಯತೀತ ಅಂದ್ರೆ ಸಮಾನತೆ ಇರಬೇಕು, ಎಲ್ಲರಲ್ಲೂ ಸಮಾನತೆ ಇರಬೇಕು, ಎಲ್ಲರನ್ನು ಸಮಾನವಾಗಿ ಕಾಣೋದು ಜಾತ್ಯತೀತ. ಇವರು ನಮ್ಮ ಒಂದು ಈ ಧರ್ಮ, ಈ ಧರ್ಮಕ್ಕೆ ಇದು ಮಾಡಿಲ್ಲ, ಈ ಧರ್ಮ ಅವರು ಆ ಧರ್ಮದ ಜನ ಏನಾಗಿದಾರೋ ಎಂತಾಗಿದಾರೋ ಅಂತ ನಾಲ್ಕು ಆ ಟೈಮ್ನಲ್ಲಿ ನೋಡಿರುವುದಿಲ್ಲ. ಆದ್ರೆ ತನಗೆ ಹುದ್ದೆ ಬರಬೇಕಾದ ಸಂದರ್ಭದಲ್ಲಿ ಮಾತ್ರ ನನಗೆ ಜಾತಿಗೆ ಅನ್ಯಾಯ ಮಾಡಿದ್ರು, ನನಗೆ ಈ ಜಾತಿಯವರಿಗೆ ಅನ್ಯಾಯ ಮಾಡಿದ್ರು, ಮಾಡಿರೋದು ಒಬ್ಬ ವ್ಯಕ್ತಿಗೆ. ಅವ ಒಬ್ಬ ವ್ಯಕ್ತಿಗೆ ಬೇಕಾದ ಲಾಭಕ್ಕೆ ಇಡೀ ಧರ್ಮ, ಇಡೀ ಜಾತಿನೇ ಅದಕ್ಕೆ ಬಲಿ ಕೊಟ್ಬಿಡ್ತಾರೆ. ಈ ಜಾತಿಗೆ ಮೋಸ ಮಾಡಿದ್ರು, ಈ ಜಾತಿಗೆ ಅನ್ಯಾಯ ಮಾಡಿದ್ರು. ಆ ಜಾತಿ ಬಗ್ಗೆ ಅವನು ಎಷ್ಟು ಹೋರಾಡಿದಾನೆ ಅಂತ ನೋಡ್ಕೋಬೇಕು, ಅವಾಗ ಗೊತ್ತಾಗ್ತದೆ ನಿಜವಾದ ಗುಟ್ಟು. ಆದ್ರೆ ಅವರಿಗೆ ಯಾವಾಗ ಸೀಟ್ ಸಿಗುದಿಲ್ವೋ, ಯಾವಾಗ ಸೀಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಗುತ್ತೋ
ಅವಾಗ ಖಂಡಿತವಾಗಿ ಅವರು ಜಾತಿನ ಎದುರುಗಡೆ ತಂದು ಬಿಡ್ತಾ ಇದ್ದಾರೆ. ಹಾಗಾದ್ರೆ ಜಾತ್ಯಾತೀತ ಅಂತ ಯಾಕೆ ಹೇಳ್ಕೋಬೇಕು? ಪ್ರತಿಭಟನೆ ಮುಖಾಂತರ ತೋರಿಸಬೇಕಲ್ಲ, ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ, ನಾನು ನಿತ್ರೆ ಇಂತಿಷ್ಟು ಜನ ಓಟ್ ಹಾಕ್ತಾರೆ ಅನ್ನೋದನ್ನ ತೋರಿಸಬೇಕಲ್ವಾ? ಅದಕ್ಕೋಸ್ಕರ ಈ ಪ್ರಕರಣಕ್ಕೆ ಕಾರ್ತಿಕ್ ರಾಜ್ ಅವರು ನೀವು ಮಾತಾಡಿದ್ದಕ್ಕೆ ನಾನು ಒಂದು ಪುಷ್ಟಿಯನ್ನ ಸಣ್ಣ ಒಂದು ಉದಾಹರಣೆಗಳನ್ನ ಕೊಡ್ತೇನೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಕೊಡ್ತಕ್ಕಂಥ ಒಂದು ಪ್ರಕರಣವನ್ನು, ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ಇದನ್ನು ಹೊತ್ತುಕೊಂಡು ರಾಜೀನಾಮೆಯನ್ನ ಕೊಡಬೇಕಾದ್ರೆ ಯಾವ ರೀತಿಯ ಒಂದು ಹೈ ಡ್ರಾಮಾಗಳು ನಡೆಯಿತು? ಇವತ್ತು ವಿಧಾನಸೌಧದಿಂದ ರಾಜ್ಯಪಾಲರ ಭವನದ ತನಕನೂ ಕೂಡ ಒಂದು ಪಾದಯಾತ್ರೆಗಳನ್ನು ಮಾಡಿಕೊಂಡು ಹೋಗಿ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ರೀತಿಯಲ್ಲಿ ತನ್ನ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಅಂತೇಳಿ ಹೇಳುವಂತಹದ್ದು ಇವರಿಗೆ ನಗಣ್ಯ ಆಗಿ ಕಾಣುತ್ತದೆ. ಇವರು ACBಗಳನ್ನ ರಚನೆ ಮಾಡಿಕೊಂಡ್ರು, ಲೋಕಾಯುಕ್ತಕ್ಕೆ ಎಳ್ಳು ನೀರನ್ನ ಬಿಟ್ಟುಕೊಂಡ್ರು, ಇವರ ಒಂದು ಕೃಪಾಪೋಷಿತವಾದಂತಹ ಕೆಲವಷ್ಟು ಇಲ್ಲಿ ಕರಾವಳಿ ಭಾಗದಲ್ಲಿ ಏನೊಂದು ಯಕ್ಷಗಾನ ಮಂಡಳಿಗಳಿದೆ ಅದೇ ರೀತಿಯಲ್ಲಿ ಇವರು ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಬೇಕಾದಂತಹ ಒಂದೊಂದು ಮಂಡಳಿಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಎಲ್ಲರ ಈಗ ನಾನು ಭಾರತೀಯ ಜನತಾ ಪಕ್ಷ ಇರ್ಬೋದು, JDSನ ಪಕ್ಷ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವರೆಲ್ಲರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮದ ಮೂಲಕವಾಗಿ. ಮೊನ್ನೆ ಪರಪ್ಪನ ಅಗ್ರಹಾರದ ಕರ್ಮಕಾಂಡವನ್ನು ಬಯಲಿಗೆಡದಂತ ಡಿ ರೂಪ, ಈ ರಾಜ್ಯದ ಹೆಣ್ಣುಮಗಳು, ಒಬ್ಬ ದಿಟ್ಟೆಯಾಗಿ ಸತ್ಯನಾರಾಯಣ ರಾವ್ ವಿರುದ್ಧ ಒಂದು ಪ್ರಕರಣವನ್ನು ಬಯಲಿಗೆಳೆದು ಎಳೆಯಳಾದಂಥ ಒಂದು ಮಾಹಿತಿಯನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಟ್ಟರು. ಅವರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಅವರನ್ನು ಹೀನಾಮಾನವಾಗಿ ಅವರನ್ನು ಮರ್ಯಾದೆ ತೆಗೆಯುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡುತ್ತಲ್ಲ, ಈ ಸಿದ್ದರಾಮಯ್ಯನವರಿಗೆ ಈ ರಾಜ್ಯದ ಬಗ್ಗೆ ಎಳ್ಳಷ್ಟು ಒಂದು ಗೌರವ ಇದ್ದಿದ್ರೆ, ಈ ಹೆಣ್ಣು ಮಗಳ ಬಗ್ಗೆ, ಈ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಒಂದಿನಿತ್ತು ಗೌರವಗಳಿದ್ದರೆ ಇವರು ವೆರಿ 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 ನೆಕ್ಸ್ಟ್ ಸೆಕೆಂಡ್ ಆ ಹೆಣ್ಣು ಮಗಳನ್ನು ಒಂದು ಟ್ರಾಫಿಕ್ಕಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದರೆ, ಇವರು ಒಂದಿನಿಂದ ಇಂದಿನವರೆಗೂ ಕೂಡ ಒಂದು ಭ್ರಷ್ಟಾಚಾರವನ್ನು ಇವರು ನಡೆಸ್ಕೊಂಡು ಬಂದಿದ್ದಾರೆ ಅಂತೇಳಿ ಹೇಳುವುದಕ್ಕೆ ದೃಷ್ಟಾಂತ ಸಾಕ್ಷಿ. ಇವರ ಮಾತುಗಳನ್ನು ಯಾರು ಕೇಳುವುದಿಲ್ಲ, ಇವರು ಹೇಳಿದಾಗೆ ಯಾರು ಆಟ ಆಡುವುದಿಲ್ಲ, ಅವರನ್ನ ಎತ್ತಂಗಡಿ ಅಂತೇಳಿ ಹೇಳುವಂತ ಒಂದು ಶಿಕ್ಷೆ ಸಂದರ್ಭದಲ್ಲಿ ಇಡೀ ಸಮಾಜವೇ ಅಷ್ಟು ಪ್ರೇಕ್ಷಕ ವರ್ಗ ಇವತ್ತು ಕಾದಿತ್ತು. ಓ, ಡಿವಿ ರೂಪಾರ ಅವರಿಗೆ ಪ್ರಮೋಷನ್ ಅನ್ನ ಕೊಡ್ತಾರೆ, ಖಂಡಿತ ಹೌದು, ಇಲ್ಲ ಇವ್ರನ್ನೇ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಏರಿಸ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ಕಾದು ಕುಳಿತಿದ್ರು. ನೋಡಿದ್ರೆ ಇದು ಬೇಡ ಅಮ್ಮ ಬೇರೆ ಕಡೆ ಹೋಗ್ಬಿಡಿ ಅಂತ ಹೇಳಿದ್ರು. ಕೇವಲ 25 ದಿನದಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥ ಪ್ರಥಮ DGP ಅನ್ನುವಂಥ ಹೆಸರನ್ನ ಅವ್ರು ಕಳ್ಸ್ಕೊಂಡು ಬಿಟ್ರು. ಖಂಡಿತ ಈ ರಾಜ್ಯದಲ್ಲಿ ಈ ಹಿಂದಿನ ಕಾರ್ಮಿಕ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ನಾಯ್ಕ ವಿರುದ್ಧ ಮಾತನಾಡಿರ್ತಕ್ಕಂಥ ಶಣೆ ಅನುಪಮ ಶಣೆ, ಆ ಹೆಣ್ಣು ಮಗಳಿಗೂ ಕೂಡ ಅದೇ ರೀತಿಯಲ್ಲಿ ಮಾಡಿದ್ರಲ್ಲ, ಅವರಾಗೆ ಬಿಟ್ಟು ಹೋಗುವ ಹಾಗೆ, ಅಂದ್ರೆ ಅವರ ಕೆಲಸನ ಅವರೇ ಬಿಟ್ಟು ಹೋಗ್ಬೇಕು, ಆ ರೀತಿಯಾದ ಒಂದು ಹಿಂಸೆ ಕೊಡುವಂಥದ್ದು. ಈಗ ಇವರು ಇದನ್ನ ನಾನು ಪದೇ ಪದೇ ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ, ಸಾರ್ವಜನಿಕರು ಜನಗಳು ಇದನ್ನ ಎಚ್ಚೆತ್ಕೋಬೇಕು, ಜನಗಳು ಬುದ್ಧಿವಂತರಾಗಬೇಕು, ಜನಗಳು ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಯುವ ಜನತೆ ಆದರೂ ಇದನ್ನ ತಿಳ್ಕೋಬೇಕು, ತಿಳ್ಕೊಳ್ಳೋದಲ್ಲ ಅವರು ಬಂದು ನಾವು ಹೆಣ್ಣು ಮಕ್ಕಳಿಗೆ ನಾವಿದ್ದೇವೆ, ಹೆಣ್ಣು ಮಕ್ಕಳ ಸರ್ಕಾರ ಇದು, ಹೆಣ್ಣು ಮಕ್ಕಳಿಗೆ ನಾವು ಇದು ಕೊಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವ್ರನ್ನ ಹಿಡಿದು ಕೇಳಬೇಕು, ಆ ಜಾಗದಲ್ಲಿ ಹಿಡಿದು ಕೇಳಬೇಕು. ಅದು ಒಬ್ಬರಲ್ಲ, ಇಡೀ ಇದು ಕೂಗು ಬರಬೇಕು. ಇದೇನಾ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟದ ಇದು, ಇದೇನಾ ನೀವು ಯುವಕರಿಗೆ ಕೊಟ್ಟದ ಇದು, ಇದೇನಾ ನೀವು ಭ್ರಷ್ಟಾಚಾರನ ಇದು ಮಾಡಿರೋದಂತ ಹಿಡಿದು ಯಾವತ್ತು ಕೇಳ್ತಾರೋ ಅವತ್ತು ಬದಲಾವಣೆ ಬರ್ತದೆ. ಇಲ್ಲ ಬಹುಶಃ ಈ ರಾಜ್ಯದ ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೇಶ್ ಅಂತ, ಮಂಗಳೂರಿಂದ. ಹೇಳಿ 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 ರಾಜೇಶ್ ಅವರೇ. ಅದೇ ನೋಡಿ, ಈಗ ಪೌರಕ್ಕೆ ಬೇಕಾಗಿ ಇಷ್ಟೆಲ್ಲ ಗೋಷ್ಠಿ ಮಾಡ್ತಾರೆ, ಇಷ್ಟೆಲ್ಲ ಜಗಳ ಮಾಡ್ತಾರೆ. ಅದರಲ್ಲಿ ಏನಂತ ಹೇಳಿದ್ರೆ, 10,000 ಜನ ಸೇರಿದ್ರೆ ಅದರಲ್ಲಿ ಒಂದು 5,000 ಜನ ಕೈಯಲ್ಲಿ ಫ್ಲಾಗ್ ಕೊಟ್ರೆ, ಖಾಲಿ ಡ್ರೆಸ್ ಅಲ್ಲಿ ಇದ್ರೆ ಅವನು ಯಾವ ಪಾರ್ಟಿ ಏನಂತ ಗೊತ್ತಾಗುದಿಲ್ಲ. ಒಂದು 1,000-2,000 ಜನ ಕೈಯಲ್ಲಿ ಫ್ಲಾಗ್ ಇದ್ರೆ ನಮ್ಮ ಪಾರ್ಟಿ ಅಂತ ಹೇಳಲಿಕ್ಕೆ ಆಗ್ತದ ಮಾಬ್? ಅಲ್ಲಿ ಏನಂತ ರಾಜಕೀಯದಲ್ಲಿ ಏನಂತ ಹೇಳಿದ್ರೆ, ಇಷ್ಟಾವಂತ ರಾಜಕೀಯ ಇನ್ನೊಂದು ಫ್ಲಾಗ್ ಅನ್ನು ಮುಟ್ಲಿಕ್ಕೆ ತಯಾರಿಲ್ಲವ, ಮುಟ್ಟುದಿಲ್ಲವ. ಅವನಿಗೆ ಅವನಿಗೆ ಇಷ್ಟ ಫ್ಲಾಗ್ ಅನ್ನು ಮಾಡ್ಲು ಮುಡ್ತಾನೆ ಅವ ರಾಜಕೀಯದಲ್ಲಿ ಮಾಡ್ಲು. ಬೇರೆ ಬಾಕಿ ಬಿಡಿ, ಬಾಕಿ ಸಣ್ಣ ಸಣ್ಣ ಪಾರ್ಟಿಗಳು, ಸಣ್ಣ ಸಣ್ಣ ಲೋಕಲ್ ವಿಚಾರಗಳ ಒಂದು ಫ್ಲಾಗ್ ಅಂತ ಬಿಡಿ. ರಾಜಕೀಯ ವ್ಯಕ್ತಿ, ಇಷ್ಟಾವಂತ ರಾಜಕೀಯ, ಆ ಫ್ಲಾಗ್ ಅನ್ನು ಕೂಡ ದ್ವೇಷ ಮಾಡ್ತಾನೆ ಅವ. ಮನುಷ್ಯ ಅಲ್ಲ, ಪಾರ್ಟಿ ಅನ್ನಲ್ಲ, ಅಂತ ವ್ಯಕ್ತಿಗಳಿದ್ದಾರೆ. ಆದ್ರೆ ನಾನು ಹೇಳ್ತಾ ಅಂತ ಹೇಳಿದ್ರೆ, ಎಷ್ಟೆಲ್ಲ ಕರ್ನಾಟಕದ ಸಮಸ್ಯೆಗಳು ಉಂಟು, ಬಡವರು ಇದ್ದಾರೆ, ಸಾಯ್ತಾ ಇದ್ದಾರೆ, ಒಟ್ಟ ಅಕ್ಕಿ ಅದು ಕೊಟ್ಟೆ ಇದು ಕೊಟ್ಟೆ, ಅದ್ರಲ್ಲಿ ಅವ್ಯವಹಾರ ಆಗ್ತದೆ, ಏನೇನ ಆಗ್ತದೆ, ಅದರಲ್ಲಿ ಸೆಂಟ್ರಲ್ ಇಂದ ಬಂದ ಹಣ ಸೇರಿದ ಹಣ ಉಂಟು ಬಿಡಿ, ಅದು ಏನೆಲ್ಲ ಆಗ್ತದೆ ಅಂತ ಅಕ್ಕಿ ಹಾಳಾಗ್ತದೆ. ಆದ್ರೆ ಕಾಲಿಗೆ ಒಟ್ಟಿಗೆ ಇಡ್ಬೇಕಾಗಿ
ಬಾಂಗ್ಲಾದಿಂದ ಬಂದ ಜನ 500 ರೂಪಾಯಿ 1,000 ರೂಪಾಯಿಗೆ ಅವರಿಗೆ ಆಧಾರ, ಅವರಿಗೆ ರೇಷನ್ ಕಾರ್ಡ್, ಐಡಿ ಎಲ್ಲ ಓಟಿಗೆ ಬೇಕಾದ್ರೆ ಐಡಿ ಮಾಡಿ ಕೊಡ್ತಾ ಇದ್ರು. ಆ ಬಂದ ಜನ ನಮ್ಮ ದೇಶದ, ಅದು ಕರ್ನಾಟಕ ಅಂತ ಹೇಳಿದ್ರು, ಎಂಟೈರ್ ಇಂಡಿಯಾದ, ಭಾರತದ, ಭಾರತದಲ್ಲಿ ವಾಸಿಸಿದ, ಭಾರತದಲ್ಲಿ ಉದ್ಯೋಗ, ಭಾರತದಲ್ಲಿ ಕಲ್ತಾ ಅವನಿಗೆ ಉದ್ಯೋಗ ಇಲ್ಲ. ಅವ್ ಕೂಲಿಯವಾಗಿರ್ಲಿ, ಬೇಕಾದ್ರೆ ಐಟಿ ಪಿಟಿ ಆಗಿರ್ಲಿ, ಬೇಕಾದ್ರೆ ಯಾವುದೇ ಪೋಸ್ಟ್ ಇರ್ಲಿ, ಬಿಕಮ್ ಆಗಿರ್ಲಿ, ಇಲ್ಲ ಅನ್ಪಡ್ ಇರ್ಲಿ, ಅವನಿಗೆ ಉದ್ಯೋಗ ಇಲ್ಲ. ಕೂಲಿಯವನನ್ನ ಬಾಂಗ್ಲಾ ಮಾಡ್ತಾರೆ, ಐಟಿ ಪಿಟಿ ಅವ ಬಾಂಗ್ಲಾ ಮಾಡ್ತಾರೆ, ಒಂದು ಗಳಿಕಲ್ ಕೂಡ ಬಾಂಗ್ಲಾ, ವಾಚಿ ಮೇಲೆ ಕೂಡ ಬಾಂಗ್ಲಾ. ಆದ್ರೆ ನಮ್ಮ ದೇಶದವರಿಗೆ ತೊಂದರೆ ಆಯ್ತು, ನಮ್ಮ ದೇಶದ ಜನಗಳಿಗೆ ತೊಂದರೆ ಆಯ್ತು. ನಾವು ತಿನ್ನುವ ಹಣ, ನಮ್ಮ ಮಕ್ಕಳು, ನಮ್ಮ ದೇಶದ ಮಕ್ಕಳು ತಿನ್ನುವ ಹಣ, ಆ ಸಂಪತ್ತು ಅವ್ರ ಉದ್ಯೋಗ ಇಲ್ಲ. ಇವ್ರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಇದು ಸೃಷ್ಟಿ ಮಾಡುವಾಗ ವಿಧಾನ ಅವ್ರಿಗೆ ಒಟ್ಟಿಗೆ ಅಧಿಕಾರ ಮಾಡಿಕೊಡೋದು, ಒಟ್ಟಿಗೆ ಬೇಕಾಗಿ ಅವರನ್ನು ಭಾರತದ ಪ್ರಜೆಂತ ಮಾಡೋದು, ಇದು ಯಾವ ನ್ಯಾಯ? ಇನ್ನೊಂದು, ಈಗ ನೀವು ತುಂಬಾ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ ಕರ್ನಾಟಕದಲ್ಲಿ ಆಂಬ್ಲಮ್ ಉಂಟು, ಆಂಬ್ಲಮ್ ಅಂತ ಹೇಳಿದ್ರೆ ಮಾರ್ಕ್, ಅದು ಪೊಲೀಸ್ ಆಫೀಸರ್ ಕ್ಯಾಂಪ್ ಅಲ್ಲಿ ಉಂಟು, ಬೆಲ್ಟ್ ಅಲ್ಲಿ ಉಂಟು, ಅದು ಆಂಬ್ಲಮ್ ಹೇಳ್ತಾರೆ. ಹಾ, ಅದು ಉಂಟು, ಡ್ರೆಸ್ ಕೋಡ್ ಉಂಟು, ಪ್ರತಿಯೊಂದು ವಿಚಾರಗಳು ಉಂಟು, ನಾಡಗೀತೆ ಉಂಟು, ಕರ್ನಾಟಕದ ನಾಡಗೀತೆ ಬಿಟ್ಟು ದೇಶದ ರಾಷ್ಟ್ರಗೀತೆ ನಾಡಗೀತೆ ಉಂಟು, ಸರಿ, ಅದಕ್ಕೆಲ್ಲ ಇದು ಕೊಟ್ಟಿದ್ದಾರೆ. ವೋಟರ್ ಎಫೆಕ್ಟ್ ಆಗುದು ಈ ಇಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಇದು ಎಫೆಕ್ಟ್ ಆಗ್ತದೆ. ಮತ್ತೆ ಎಲ್ಲಿಯಾದ್ರೂ ಒಂದು ಪ್ರೊಟೆಸ್ಟ್ ಮಾಡುವಾಗ, ಒಂದು ಗ್ರೂಪ್ ಆಗುವಾಗ, ಒಂದು ಎಲ್ಲಿಯಾದ್ರೂ ಅವರು ಒಬ್ಬ ಅಧಿಕಾರಿಯ ಒಬ್ಬ ರಾಜಕೀಯ ವ್ಯಕ್ತಿ ಹೇಳಿದ್ರು ಒಪ್ಪಂದ ಮಾಡುವಾಗ, ನಮ್ಮ ಪಾರ್ಟಿಯವರು ಎಷ್ಟು ಸ್ಟೇಟ್ ಮಾಡಿದ್ದಾರೆ, ಎದುರು ವಹಿಸ್ತಿದ್ದಾರೆ, ಇಂಥದಕ್ಕೆ ಮಾತ್ರ ಇದು ಆಗ್ತದೆ. ವಿನಃ ನಾನು ಹೇಳಿದ್ರೆ ಕರ್ನಾಟಕ ದೇಶದ, ಸ್ಪೆಷಲಿ ಕರ್ನಾಟಕದ ಬಡ ಜನರ ಬಗ್ಗೆ ಇವ್ರು ಸ್ವಲ್ಪ ಕಾಳಜಿ ವಹಿಸಿದ್ರು. ರಾಜಕೀಯ ಬೇಕಾಗಿ ಹತ್ಯೆ ಆಗ್ತಾ ಉಂಟು, ಹತ್ಯೆ. ನಿಜಕ್ಕೂ ನಿಜಕ್ಕೂ ರಾಜೇಶ್ ಅವರೇ, ಬಹಳ ನೋಡಿ, ನಾನು ಹೇಳಿದ್ರೆ ನಾನೊಬ್ಬ ಕಾಲಿ ಸಾಮಾನ್ಯ ಒಬ್ಬ ಮತದಾರ, ನಾನು ಕಣ್ಣಾರೆ ನೋಡಿದವ, ಬಿಸಿ ನೋಡಿದ್ರೆ ಅಂತ ಹೆಣಕ್ಕೆ ಕಾಲು ಹೋಗಿವರೆಗೆ ಯಾವ ರಾಜಕೀಯ ವ್ಯಕ್ತಿಗಳು ಅಂತ ಹೇಳ, ಇಲ್ಲಿಂದ ಮಂಗಳೂರಿಂದ ಬಿಸಿ ರೋಡ್ವರೆಗೆ ಹೋಗಿದೆ, ಏನೂ ಆಗಲಿಲ್ಲ. ಬಿಸಿ ರೋಡ್ ಯಾಕೆ ಕಲ್ಲು ಬಿತ್ತು? ಹಿಡಿ ಆಗಿದ್ದ, ಹಿಡೀಲಿಕ್ಕೆ ಆಗೋದಿಲ್ಲ, ನಾನು ವೇಗ ಹಿಡಿಕೊಳ್ತೇನೆ ಹಿಡಿಯಕ್ಕೆ. ಇವ್ರಿಗೆ ಇವ್ರಿಗೆ ಇದೇನ ಹೇಳಿದೆ, ಎಷ್ಟು ಬಿಲ್ಡಿಂಗ್ ಉಂಟು, ಅಷ್ಟು ಬಿಲ್ಡಿಂಗ್ ಅಲ್ಲಿ ಮಫ್ತಿಯಲ್ಲಿ ಪೊಲೀಸರು ನಿಲ್ಬೇಕಿತ್ತು, ಅಡ್ವಾನ್ಸ್ ಆಗಿ ಹೋಗಿ ಮಫ್ತಿಯಲ್ಲಿ ಕೆಳಗಡೆ ಓಡರ್ ಹಾಕಿ ಕೆಳಗಡೆ ಎಂಟ್ರೆನ್ಸ್ ಅಲ್ಲಿ ಪೊಲೀಸ್ ನಿಲ್ಬೇಕಿತ್ತು ಕೆಳಗೆ. ರಾಜೇಶ್ ಅವರ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ, ಬಹಳ ಸೊಗಸಾಗಿಯೇ ಹೇಳಿದ್ರಿ. ಅವರ ಪ್ರಕಾರ ಇವತ್ತು ಕಿತ್ತು ಹರಿಯುವಂತ ಅನೇಕ ಸಮಸ್ಯೆಗಳಿವೆ. ಇವತ್ತು ಬಾವಟದ ಪ್ರತ್ಯೇಕತೆ ಇದು ಸಮಸ್ಯೆ ಅಲ್ಲ ಕರ್ನಾಟಕದ್ದು, ಇವತ್ತು ಪ್ರತ್ಯೇಕ ಮತ ಬೇಕು ಇದು ಕರ್ನಾಟಕದ ಸಮಸ್ಯೆ ಅಲ್ಲ. ಇವತ್ತು ಕರ್ನಾಟಕದಲ್ಲಿ ಅನೇಕರು ಅನಕ್ಷರಸ್ಥರಿದ್ದಾರೆ, ಅನೇಕರು ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಇದ್ದಾರೆ, ಅನೇಕರು ನಿರ್ವಸ್ತಿಕರಿದ್ದಾರೆ. ಇವರೆಲ್ಲರಿಗೆ ಇವತ್ತು ಸಮಾಜವನ್ನ ಅಥವಾ ಸಮಾಜವನ್ನು ಒಟ್ಟು ಸೇರಿಸುವುದು, ಅಥವಾ ಧರ್ಮವನ್ನು ಒಟ್ಟು ಸೇರಿಸುವುದು, ಅಥವಾ ಜಾತ್ಯಾತೀತವಾಗಿ ರಾಜಕೀಯವನ್ನು ಮಾಡುವುದು ಅಂತ ಹೇಳಿದ್ರೆ, ಇಂಥ ಬಡವರಿಗೆ ನಾವು ದಾರಿಯನ್ನು ಕಲ್ಪಿಸುವಂಥದ್ದು, ಕೇವಲ ತಮ್ಮ ಲಾಭಕ್ಕಾಗಿ ಬೇರೆ ಮಾರ್ಗವನ್ನು ಹಿಡಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾನು ರಾಜೇಶ್ ಕಿಣಿ ಅವರಲ್ಲಿ ಸರಿ ಇವರ ಮಾತಿನ ಪ್ರಕಾರ ಇವತ್ತು ನಿಜ ಕೂಡ ಗಮನಹರಿಸಬೇಕಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಇವತ್ತು ಕರ್ನಾಟಕದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ತವೆ? ಶರತ್ ಮಡಿವಾಳರ ಅವರ ಹತ್ಯೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ, ಇವತ್ತು ಬಾವುಟದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ, ಇವತ್ತು ಅಶ್ರಫ್ ರವರ ಕೊಲೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ನೋಡಿ, ಯಾಕೆ ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಯಾರು ಇವತ್ತು ಕೇಳ್ತಾರೆ? ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ವಾಸಿಸ್ತಾ ಇರುವವರನ್ನ ಸಮಸ್ಯೆಗಳನ್ನ, ಅವರ ಕೂಗುಗಳನ್ನ ಯಾರು ಕೇಳಿಸಿಕೊಳ್ತಾರೆ ಅನ್ನುವಂತ ವಿಚಾರ. ಬಹುಶಃ ಈ ರಾಜ್ಯದಲ್ಲಿ ನೀವು ಹೇಳಿದ ಹಾಗೆ ನಮ್ಮ ಕರಾವಳಿ ಭಾಗ ಇವತ್ತು ಅತ್ಯಂತ ಒಂದು ಭಯದ ನೆರಳಲ್ಲಿ ಕೆಲವಷ್ಟು ದಿನಗಳ ಹಿಂದಿನಿಂದ ದಿನವನ್ನು ತಳ್ಳುತ್ತಾ ಬಂತು. ಶರತ್ ಮಡಿವಾಳ ಹತ್ಯೆ ಆಗಿರ್ಬೋದು ಅಥವಾ ಅಶ್ರಫನ ಕೊಲೆ ಆಗಿರ್ಬೋದು, ಜೀವ ಜೀವ ಎರಡೂ ಒಂದೇ. ಧರ್ಮಗಳು ಯಾವುದೇ ಇರಲಿ, ಅಖಂಡವಾದಂಥ ಹಿಂದೂ ರಾಷ್ಟ್ರ ಅಂತೇಳಿ ಹೇಳಿದ ನಂತರ ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕುವಂಥ ಹಕ್ಕಿದೆ. ಇದನ್ನು ಇವರು ರಾಜಕೀಕರಣಗೊಳಿಸಿಕೊಂಡು ಯಾವುದೋ ಒಂದು ಎಸ್ ಪಿಯನ್ನು ಒಂದು ಕಡೆಯಲ್ಲಿ ಕರೆಸ್ತಾರೆ, ಒಬ್ಬರು ಮಂತ್ರಿ ಇಂಥವರನ್ನು ಬಂಧಿಸಬೇಕು ಅಂತೇಳಿ ಹೇಳ್ತಕ್ಕಂಥ ನೇರವಾದಂಥ ಸೂಚನೆಗಳನ್ನು ಕೊಡ್ತಾರೆ, ಅದಕ್ಕೆ ಕೌಂಟರ್ ಆಗಿ ಮಾರನೇ ದಿನ ಬೆಳಿಗ್ಗೆ ಮತ್ತೊಬ್ಬರು ರಾಜಕಾರಣಿಗಳು ಅವರನ್ನು ಮುಟ್ಟಿದರೆ ಬೆಂಕಿ ಬೀಳುತ್ತದೆ ಅಂತೇಳಿ ಹೇಳ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ, ಅದಕ್ಕೆ ಕೌಂಟ್ರಾಗಿ ಮತ್ತೊಬ್ಬರು ಕರಾವಳಿಯಲ್ಲಿ ಯಾರು ಷಂಡ್ರಿಲ್ಲ ಅಂತೇಳಿ ಹೇಳ್ತಕ್ಕಂಥ ಮಾತುಗಳನ್ನು, ಅತ್ಯಂತ ನಿಕೃಷ್ಟವಾಗಿ ಇರ್ತಕ್ಕಂಥ ಮಾತುಗಳನ್ನು, ನಾವೇನು ವಸ್ತು ಗೊಂಬೆಗಳಾಗಿ ಬಿಟ್ಟು ಇವರಿಗೆ ಕೇವಲ ರಾಜಕೀಯಕ್ಕಾಗಿ ಒಂದು ಪಕ್ಷದವರು ಹಿಂದುತ್ವವನ್ನು ಇಟ್ಟುಕೊಂಡು ಯಾವುದು ಅಮಾಯಕರನ್ನು ಬಳಸಿಕೊಂಡು ಇವರು ಓಟನ್ನು ಪಡೆದುಕೊಂಡು ಹೋಗ್ತಾರೆ. ತುಂಬಿದಂಥ ಸಭೆಯಲ್ಲಿ ಇವರು ಪುಂಕಾನುಪುಂಕವಾದಂಥ ವಿರೋಚಿತವಾದಂಥ ಭಾಷಣಗಳು ಕೇವಲ ಒಂದು ಧರ್ಮವನ್ನು ಓಲೈಸುವುದಕ್ಕಾಗಿ, ಅದಕ್ಕೆ ಕೌಂಟ್ರಾಗಿ ಇನ್ನೊಂದು ಪಕ್ಷದವರು ಇನ್ನೊಂದು ಧರ್ಮವನ್ನು ಓಲೈಸಿಕೊಂಡು ಹೋಗತಕ್ಕಂಥದ್ದು. ಇವರಿಗೆ ರಾಜ್ಯದ ಜನರ ಸಮಸ್ಯೆ ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಬಾಂಗ್ಲಾವಾಸಿಗಳು ಅಕ್ರಮವಾಗಿ ಇದ್ದಾರೆ,
ಅವರಿಗೆ ವೋಟರ್ ಐ ಡಿ ಸಿಕ್ಕಿದೆ, ಆಧಾರ್ ಕಾರ್ಡ್ ಸಿಕ್ಕಿದೆ. ಇದರ ಬಗ್ಗೆ ಕೇಳಿದರೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಆಧಾರ್ ಅಂತೇಳಿ ಹೇಳುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ, ಅದು ನಮಗೆ ಸಂಬಂಧ ಇಲ್ಲ. ಭಾರತ ಕೊಚ್ಚಬೇಕಾದ್ರೂ ಹೋಗ್ಲಿ, ನಮಗೆ ಸಂಬಂಧ ಇಲ್ಲ ಸ್ವಾಮಿ, ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆ. ಹಾಗಾದ್ರೆ ಇವರು ಈ ರಾಜ್ಯದಲ್ಲಿ ಒಂದು ಅನ್ನಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ, ಈ ಥರದ ಯೋಜನೆಗಳನ್ನು ಸಾಲು ಸಾಲು ಸಾಲಾಗಿ ಈ ರಾಜ್ಯದ ಜನರಿಗೆ ಕೊಡ್ತಾ ಹೋಗ್ತಾರಲ್ಲ, ಈ ರಾಜ್ಯದ ಜನರ ಮೂಲಭೂತ ಸಮಸ್ಯೆಗಳನ್ನು ಇವರು ಆಲಿಸ್ತಾ ಇಲ್ಲ. ಇವತ್ತು ಬಿ ಪಿ ಎಲ್ ಕಾರ್ಡ್ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ, ಎಷ್ಟು ಜನ ಸಮರ್ಥರಿಗೆ ಆ ಕಾರ್ಡ್ ತಲುಪಿದೆ ಅಂತೇಳಿ ಹೇಳಿ, ಒಬ್ಬ ಅಧಿಕಾರಿ ಅದರ ಬಗ್ಗೆ ಏನಾದರೂ ಗಮನ ಹರಿಸಿದ್ದಾರೆ? ಇದೇ ವಿಚಾರಗಳನ್ನು ಇದು ಮಾಡುವಾಗ ಇವತ್ತು ಸರ್ಕಾರಗಳು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತವೆ, ನಮ್ಮ ಸರ್ಕಾರ ಇರುವಾಗ ಬಿ ಪಿ ಎಲ್ ಕಾರ್ಡ್ಗಳು ಹೆಚ್ಚಾಗಿವೆ ಸ್ವಾಮಿ, ಬಡವರು ಹೆಚ್ಚಾಗಿದ್ದಾರೆ ಅಂತ ಅರ್ಥ, ಬಿಲೋ ಪಾವರ್ಟಿ ಲೈನ್ ಹೆಚ್ಚಾಗಿದ್ದಾರೆ. ಇವತ್ತು ಎರಡೂ ಪಕ್ಷಗಳು ಇದೇ ರೀತಿಯಾಗಿರ್ತಕ್ಕಂಥ ರೂಟ್ಗಳನ್ನ ಪಾಲಿಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಈಗ ಹೊಸದಾಗಿ ಧರ್ಮ ಬೇಕಂತೆ ಪ್ರತ್ಯೇಕತೆ, ಬಾವುಟ ಬೇಕಂತೆ ಪ್ರತ್ಯೇಕತೆ, ಇವತ್ತು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಜಕೀಯಕ್ಕಾಗಿ ಅನ್ನುವಂಥದ್ದು. ನಾನು ಹೇಳ್ತಾ ಇರೋದು ವಿಷಯ ಅಂತ ಹೇಳಿದ್ರೆ, ಸನಾತನ ಧರ್ಮವಾದ ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಇದು ಹಿಂದೂ ಧರ್ಮ, ಇದನ್ನು ಒಡೆಯುವಂಥ ಕಾರ್ಯಕ್ಕೆ ಹೋಗಿದ್ದೆ ಹೌದಾದರೆ ಖಂಡಿತವಾಗಿಯೂ ಈಗಿನ ಒಂದು ಜನರ ಒಂದು ಮೆಂಟಾಲಿಟಿ ಪ್ರಕಾರ ಅದಕ್ಕೆ ಸರಿಯಾದ ಬೆಲೆ ಕೊಡಲೇಬೇಕಾಗ್ತದೆ, ಯಾವುದೇ ಸರ್ಕಾರಗಳಾಗಿದ್ದರೂ ಸರಿ. ಅದನ್ನು ಒಡೆದು ಇನ್ನೊಂದು ಮಾಡ್ತೇವೆ ಅಥವಾ ಮತ್ತೊಂದು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಹೌದಾದರೆ, ಅವರಲ್ಲಿ ಹಿಂದೂಗಳಲ್ಲೂ ಹಿಂದೂಗಳನ್ನು ಒಡೆಯುವಂಥದ್ದು, ಮುಸ್ಲಿಮ್ಸರಲ್ಲಿ ಮುಸ್ಲಿಮ್ಸರನ್ನು ಒಡೆಯುವಂಥದ್ದು, ಕ್ರಿಶ್ಚಿಯನ್ಸಲ್ಲಿ ಕ್ರಿಶ್ಚಿಯನ್ಸ್ ಒಡೆಯುವಂಥದ್ದು, ಅಥವಾ ಹಲವಾರು ಧರ್ಮಗಳಲ್ಲಿ ಅವರವ್ರನ್ನ ಒಡೆಯಲಿಕ್ಕೆ ಅಂತ ಕೈ ಹಾಕಿದ್ದೆ ಹೌದಾದರೆ, ಜೇನು ನೋಡೋಕ್ಕೆ ಕೈ ಹಾಕಿದಂಗಾಗುತ್ತೆ, ಆಡದಷ್ಟು ಈಸಿ ಆಗೋದಿಲ್ಲ. ಯಾಕೆಂದರೆ ಈಗಿನ ಜನ ಖಂಡಿತವಾಗಿಯೂ ಬುದ್ಧಿವಂತರಿದ್ದಾರೆ, ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ಮೊದಲೆಲ್ಲ ಒಂದಿತ್ತು, ನೀವು ನೋಡಿರ್ಬೋದು ಚುನಾವಣೆ ನಡೀತಾ ಇರಬೇಕಾದ್ರೆ ಪ್ರಥಮವಾಗಿ ಹೇಳ್ತಾ ಇದ್ರು ಈ ಸಲ ಈ ಪಕ್ಷ ಬರ್ತದೆ ಅಂತೇಳಿ. ಈ ಸಲ ಏನು ಹೇಳ್ತಾ ಇರೋದು, ಸಮೀಕ್ಷೆ ಕೂಡ ಉಲ್ಟಾ ಆಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ಜನರು ಚೇಂಜ್ ಆಗಿದ್ದಾರೆ, ಜನರು ಬದಲಾವಣೆ ಆಗಿದ್ದಾರೆ. ಇನ್ನೂ ನೀವು ಹಳೆ ಮುಖವಾಡನ ಹಾಕಿಡಬೇಡಿ, ಮುಖವಾಡ ಕಳಚಿಬಿಟ್ಟು ನೇರವಾಗಿ ಬನ್ನಿ, ಕೆಲಸ ಮಾಡಿ ಓಟ್ ಕೇಳಿ. ಇವತ್ತು ಜನರು ಎಲ್ಲವನ್ನ ಕೂಡ ಆಲೋಚಿಸಿ ಮತಗಳನ್ನು ಹಾಕ್ತಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕೂಡ ಸರ್ವೆಂಟ್, ಸಾಮಾನ್ಯ ಜನನ ಸರ್ವೆಂಟ್ ಅವರು. ಅವ್ರು ಕೂಡ ಸಂಬಳ ತಗೊಳ್ಳದೆ ಹಾಗೆ ಮಾಡ್ತಾ ಇದ್ದಾರೆ ಕೆಲಸ. ನಮ್ಮ ಕೆಲಸ ಮಾಡಿ ಹೇಳಿಯೇ ಅವ್ರನ್ನ ಅಲ್ಲಿ ಕುಳಿಸಿದ್ದು, ಸುಮ್ಮನೆ ಕುಳಿಸ್ತಿಲ್ಲ ಅವ್ರು, ಕೆಲಸ ಮಾಡ್ಲಿಕ್ಕಾಗಿ ಕೊಟ್ಟಿದ್ದು. ಬರೀ ಅವ್ರನ್ನ ಮದುವೆ ಮನೆಗೋ ಇನ್ನೊಂದು ಮನೆಗೋ ಇದ್ರ ಮನೆಗೆ ಬಂದ್ಬಿಟ್ಟು ಫೋಟೋದಲ್ಲಿ ಫೋಸ್ ಕೊಟ್ಟೋಗಿ ಅಂತ ಇದು ಮಾಡಿದ್ದಲ್ಲ ಅವ್ರನ್ನ, ನಮ್ಮ ಕೆಲಸ ಮಾಡೋದಕ್ಕಾಗಿ ಅವ್ರನ್ನ ನೇಮಿಸಿರುವಂತದ್ದು. ಇದನ್ನ ಜನ ನೆನ್ಪಿಟ್ಕೋಬೇಕು. ಯಾಕೆ ಅಂತ ಹೇಳಿದ್ದೆ, ಅವರು ನಮಗೆ ಮಾಮೂಲು ಅಧಿಕಾರಿಗಳೆಲ್ಲ, ಕೆಲಸಗಾರರು ಹೇಗಿದ್ದಾರೆ ಅದೇ ರೀತಿ ಇವರು ಕೂಡ ನಮ್ಮ ಕೆಲಸಗಾರರು. ನಿಜಕ್ಕೂ ಇನ್ನು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದೆ. ವೀಕ್ಷಕರ ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಈ ಒಂದು ಕರೆಂಟ್ ಅಫೈರ್ಸ್ ಮುಂದುವರಿಯುತ್ತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನೇಕ ವಿಚಾರಗಳನ್ನು ಈ ಹಿಂದೆ ಚರ್ಚೆಯನ್ನು ಮಾಡ್ತಾ ಇದ್ವಿ, ವಾಸ್ತವತೆಯ ಕುರಿತಾಗಿ ಇವತ್ತು ಮಾತಾಡ್ತಾ ಇದ್ವಿ, ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಸರ್, ತಮ್ಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎಲ್ಲೋ ಒಂದು ಕಡೆ ಈ ಒಂದು ಧರ್ಮ, ಪ್ರತ್ಯೇಕತೆ, ಬಾವುಟ ಇವೆಲ್ಲವನ್ನು ಬದಿಗೊತ್ತರೆ ಅದು ಕೇವಲ ಬೆಂಗಳೂರು ಮತ್ತು ಆ ಪ್ರಾಂತ್ಯದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಕೇಳಿ ಬರ್ತಾ ಇದೆ. ಆದರೆ ಇವಿಷ್ಟು ಭಾಗದ ಜನತೆ, ಕರ್ನಾಟಕದ ಜನತೆ ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು, ಪ್ರತ್ಯೇಕವಾಗಿರ್ತಕ್ಕಂಥ ರಾಜಕೀಯ ಪದ್ಧತಿ ಬೇಕಾಗಿಬಿಟ್ಟಿವೆ. ಈಗ ಇರುವಂಥ ರಾಜಕೀಯ ಪದ್ಧತಿ ಏನಿದೆ ಅದು ಈ ರೀತಿಯ ಈ ಒಂದು ಸಮಾಜವನ್ನು ಓಲೈಸ್ಕೊಂಡೇ ಹೋಗಬೇಕು, ಅಥವಾ ಇವರನ್ನು ಓಲೈಸ್ಕೊಂಡೇ ಹೋಗಬೇಕು, ರಾಜಕೀಯ ಅಧಿಕಾರ ಬಂದ ಮೇಲೆ ಈ ಕೆಲವು ಡ್ರಾಮಾಗಳನ್ನು ಮಾಡಬೇಕು, ಈ ಒಂದು ಪದ್ಧತಿ ಬದಲಾಗಬೇಕಾಗಿದೆ, ಆ ಒಂದು ಪ್ರತ್ಯೇಕತೆ ನಮಗೆ ಬೇಕಾಗಿದೆ ಅನ್ನೋದು ಈ ಭಾಗದ ಜನತೆಯ ಕೂಗಾಗಬೇಕು. 100%. ಯಾಕಂದರೆ ಈಗ ಬೇಕಾಗಿರೋದು ನಮಗೆ ಪ್ರತ್ಯೇಕ ರಾಜ್ಯ ಅಲ್ಲ, ಪ್ರತ್ಯೇಕ ಬಾವುಟ ಅಲ್ಲ, ಪ್ರತ್ಯೇಕ ಧರ್ಮ ಅಲ್ಲ, ಪ್ರತ್ಯೇಕವಾದ ಒಂದು ರಾಜಕೀಯ ಇದು ಬೇಕು ನಮಗೆ. ರಾಜಕೀಯ ಏನು ಇದೆಯೋ ಅದೇ ಪ್ರತ್ಯೇಕವಾಗಿ ಬೇಕು, ಒಂದು ರೀತಿಯಾಗಿ ರಿಫ್ರೆಶ್ ಮಾಡಬೇಕಾಗಿದೆ. ಖಂಡಿತವಾಗಿ ಸರ್, ಬಹುಶಃ ರಿಫ್ರೆಶ್ ಮಾಡಿದ ಹೌದೇ, ಆದ್ರೆ ಇಂತಹ ಈ ಒಂದು ಕೀಳು ಮಟ್ಟದ ಧರ್ಮ, ಪ್ರತ್ಯೇಕ ಧರ್ಮ ಅಥವಾ ಬಾವುಟಕ್ಕೆ ನಾವು ಸಂವಿಧಾನದ ಇದು ಮಾಡ್ತೇವೆ, ನೀವು ನಮಗೆ ಮತ ಕೊಟ್ಟು ಬಿಡಿ, ಇದ ಈ ಎಲ್ಲ ಡ್ರಾಮಾಗಳು ನಿಂತು ಬಿಡ್ತಾವೇನೋ ಅಂತ. ಇದನ್ನ ಅವರು ಮಾಡ್ಲಿಕ್ಕಾಗಿ ಹೇಳೋದಲ್ಲ, ಇದು ಬರೀ ಒಂದು ಗಿಮಿಕ್ ಅಷ್ಟೇನೆ, ಈ ಗಿಮಿಕ್ ನಡೆಯುವುದಿಲ್ಲ ನೋಡಿ. ಇವರಿಗೆ ಕೆಲಸ ಮಾಡೋದೇ ಹೋದಾದ್ರೆ, ಇವತ್ತು ಗೌರ್ಮೆಂಟ್ ಅಧಿಕಾರಿ, ಗೌರ್ಮೆಂಟ್ನ ಒಂದು ಅಧಿಕಾರಿಗಳು ಇದ್ದಾರೆ,
ಗೌರ್ಮೆಂಟ್ ಹೇಳಿ ಒಂದು ಆಡಳಿತ ಇದ್ದಿದೆ. ಕಾರ್ಮಿಕ ನಮ್ಮ ಒಂದು ನಾನು ಕಾರ್ಮಿಕ ವೇದಿಕೆಯವನಾಗಿದ್ದರಿಂದ ನಾನು ಕಾರ್ಮಿಕರ ಬಗ್ಗೆ ಒಂದು ಹೇಳ್ತೀನಿ. ಅಲ್ಲಿ ಹೋಗಿ ನೋಡಿದರೆ ನಮ್ಮ ಉಡುಪಿಯಲ್ಲಿ ರಜತಾದ್ರಿಗೆ ಹೋಗಿ ನೋಡಿದರೆ ಇವತ್ತು ಸಿಸ್ಟಮ್ ಸರಿ ಇಲ್ಲ, ಇವತ್ತು ಸರ್ವರ್ ಡೌನ್ ಇದೆ, ಇವತ್ತು ಲೇಬರ್ಸ್ ಇಲ್ಲ, ಇಷ್ಟು ಕೆಲಸ ಮಾಡಲಿಕ್ಕೆ ಅಂದರೆ ಕಾರ್ಮಿಕರಿಗೆ ಸಲ್ಲಬೇಕಾದ ಸರಿಯಾದ ಸೌಲಭ್ಯ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಕಾರಣ ಸರ್ಕಾರದ ಬೇಜವಾಬ್ದಾರಿತನ, ಅಲ್ಲಿ ಅಧಿಕಾರಿಗಳದ್ದಲ್ಲ, ಸರ್ಕಾರದ ಬೇಜವಾಬ್ದಾರಿತನ. ಅಲ್ಲಿಗೆ ಎಷ್ಟು ಜನ ಬೇಕು ವರ್ಕರ್ ಅಷ್ಟನ್ನು ಕೊಟ್ಟಿಲ್ಲ, ಯಾವ ರೀತಿ ಸಿಸ್ಟಮ್ ಬೇಕು ಅದು ಕೊಟ್ಟಿಲ್ಲ. ಫೋನ್ ಬಿಲ್ ಕಟ್ಟದೆ 6 ತಿಂಗಳಾಗಿದೆ. ಇತ್ತೀಚೆಗೆ ಬಂದಂತಹ ಅಂಕಿಅಂಶಗಳ ಪ್ರಕಾರ ಇವತ್ತು ತೀವ್ರವಾಗಿರ್ತಕ್ಕಂಥ ಕೊರತೆ ಇರುವಂತದ್ದು ಒಂದು ಪೊಲೀಸ್ ಇಲಾಖೆಯಲ್ಲಿ, ಇನ್ನೊಂದು ವೈದ್ಯಕೀಯ ಇಲಾಖೆಯಲ್ಲಿ, ಮತ್ತೊಂದು ಶಿಕ್ಷಣ ಇಲಾಖೆಯಲ್ಲಿ. ಯಾವುದು ಮೂರು ನಮ್ಮ ಸ್ತಂಭವಾಗಿ ಪಿಲ್ಲರ್ಗಳಲ್ಲಿ ಇವತ್ತು ಬಹಳ ಕಡಿಮೆ ಕೆಲಸಗಾರರ ಕೊರತೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ವೈದ್ಯರನ್ನ ಮತ್ತು ನರ್ಸ್ಗಳನ್ನ ಇವತ್ತು ನೇಮಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಯ್ತಾ ಪೊಲೀಸ್ ಇಲಾಖೆ ನೇಮಕ ಮಾಡ್ಲಿಕ್ಕೆ ಆಗ್ತಾ. ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಸೇರ್ತಾರೆ ಸ್ವಾಮಿ? ಈಗ ನಡೀತಾ ಇರತಕ್ಕಂಥ ದಬ್ಬಾಳಿಕೆಗಳು, ಈ ರಾಜ್ಯದಲ್ಲಿ ರಾಜಕಾರಣಿಗಳು ಮಾಡತಕ್ಕಂಥ ಆಟೋಟೋಪಗಳು, ಇದನ್ನೆಲ್ಲ ನೋಡಿ ಯಾರಿಗೆ ಮನಸ್ಸು ಬರ್ತದೆ ಹೇಳಿ? ಎಸ್ ಎಸ್ ಎಸ್, ನಾನು ಈ ಕುರಿತಾಗಿ ಚರ್ಚೆ ಮಾಡ್ತೇನೆ. ಇನ್ನೊರು ಕಡೆಯ ಕರೆ ನಾವು ಸಂಪರ್ಕ ಪಡೆಯೋಣ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಡಿತಗೊಳ್ತುವಂತ ಕಾಣಿಸ್ತದೆ. ಹಾಗೆ ಇವರು ಧರ್ಮದ ವಿಚಾರದ ಬಗ್ಗೆ ಇವರು ಇದು ಮಾಡ್ತಾ ಇದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೀರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು ಬಸವಣ್ಣವರು. ಇವ್ರು ಏನು ಇವತ್ತು ಲಿಂಗಾಯತ ಧರ್ಮ ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ? ಧರ್ಮ ಬೇಡ ಅಂತ ಹೋರಾಡಿದಂತಹ ಆ ಜಾತಿ ಈ ಜಾತಿ ಏನ ಬೇಡ ಅಂತ ಹೇಳಿ ಬಸವಣ್ಣನವರೇ ಅಂತಂದ್ರು. ಅಂತ ಒಂದು ಬಸವಣ್ಣನ ಒಂದು ಆದರ್ಶವನ್ನ ಇಟ್ಟುಕೊಂಡು ಬಂದಿದ್ದೇವೆ ಅಂತ ಹೇಳಿ ಹೇಳತಕ್ಕಂತ ಲಿಂಗಾಯತರು ಇವತ್ತು ಆ ಲಿಂಗಾಯತ ಜನರನ್ನೇ ಒಂದು ಕತ್ತಲಲ್ಲಿ ಇಟ್ಟು ಕೆಲವಷ್ಟು ಜನ ಪ್ರಭಾವಿಗಳು ರಾಜಕಾರಣ ಮಾಡುವುದಕ್ಕಾಗಿ ಒಂದು ಲಿಂಗಾಯತ ಧರ್ಮ ಬೇಕು. ಹಾಗಾದ್ರೆ ಇವರು ಕರ್ನಾಟಕದ ಒಳಗೆ, ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಈ ಭಾಗಕ್ಕೆ ಬಹುಶಃ ಹೆಚ್ಚಾಗಿ ಲಿಂಗಾಯತ ವರ್ಗ ಇದೆ ಅಂದ್ರೆ ಕಾರವಾರದಿಂದ ಈಚೆ ಇದ್ದ ಹಾಗೆ ಅನ್ನಿಸ್ತಾ ಇಲ್ಲ. ಅದನ್ನ ವಿಶೇಷವಾಗಿ ಅದನ್ನ ವಿಂಗಡಣೆ ಮಾಡಿಕೊಂಡು ಹೋಗ್ತಾರ ಈ ರಾಜಕಾರಣಿಗಳ ಒಳಗಾಯ್ತಾ? ಈಗ ಒಂದು ಪಂಗಡ ಲಿಂಗಾಯತರು ಸಪರೇಟ್ ಆಗಿ ಲಿಂಗಾಯತ ಧರ್ಮ ಬೇಕು ಅಂತೇಳಿ ಹೇಳ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಅದನ್ನು ಒಡೆದಾಡುತ್ತದೆ. ಪ್ರತ್ಯೇಕವಾದಂಥ ಬಾವುಟ ಬೇಕು ಅಂತೇಳಿ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಒಡೆದಾಡತಕ್ಕಂಥದ್ದು. ಹಾಗಾದರೆ ಕರಾವಳಿಯನ್ನು ಅನಾಥಗೊಳಿಸ್ಕೊಳ್ತಾರ? ಇದನ್ನು ಯಾವ ಭಾಗಕ್ಕೆ ಸೇರಿಸ್ತಾರೆ, ಯಾರಿಗಾಗಿ ಸೇರಿಸ್ತಾರೆ, ಯಾಕಾಗಿ ಸೇರಿಸ್ತಾರೆ ಅಂತೇಳಿ ಹೇಳುವಂಥದ್ದು ಪ್ರಶ್ನೆ. ಅಲ್ಲ, ಇವತ್ತು ಇಷ್ಟು ಬಹಳ ಬೇಸರ ತರುವಂಥದ್ದು ಇವತ್ತು ಲಿಂಗಾಯತ ಸಮುದಾಯ ಅಂತ ಹೇಳಿ ಇವತ್ತು ಬಸವಣ್ಣನವರ ಅಕ್ಕನಾಗಲಾಂಬಿಕೆಯ ತತ್ವಗಳನ್ನು ಬದಿಗಿಟ್ಟು ಇವತ್ತು ಕೇವಲ ಅದು ಮೂಢನಂಬಿಕೆ ಇದು ಮೂಢನಂಬಿಕೆ ಅಂತ ಹೇಳಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಅವರು ಧರ್ಮ ಬೇಡ ಅಂತ, ಜಾತಿ ಬೇಡ ಅಂತ ಯಾರು ಹೋರಾಡಿದ್ರು ಅವರ ಹೆಸರಿನಲ್ಲಿ ಇವರು ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೇಳ್ಬೇಕಂತ ಹೇಳಿದ್ರೆ ಇವರಿಗೆ ಯಾವ ಈ ಜಾತಿ ಇದು ವಿಂಗಡಣೆ ಮಾಡ್ತೀವಿ ಮತ್ತು ಜಾತಿಯ ಒಂದು ಯಾರ್ಯಾರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಂದು ನೋಡ್ತೀವಿ ಅನ್ನುವಂಥದ್ದು ಇದೆಲ್ಲ ಇದೆಯಲ್ಲ. ಈ ಜಾತ್ಯಾತೀತ ಅಂತ ಹೇಳ್ಕೊಂಡವರಿಗೆ ಅದನ್ನ ಕೇಳುವಂತ ಇದು ಮಾಡುವಂತ ನೈತಿಕತೆ ಯಾವುದೇ ಕಾರಣಕ್ಕೂ ಇಲ್ಲ. ಇವರು ಸಮೀಕ್ಷೆ ಮಾಡ್ತಾರೆ, ಈ ಧರ್ಮ ಇಷ್ಟಿದ್ದಾರೆ, ಈ ಧರ್ಮ ಇಷ್ಟಿದ್ದಾರೆ, ಈ ಜಾತಿ ಇಷ್ಟಿದ್ದಾರೆ, ಇಲ್ಲಿ ಇಷ್ಟು ಓಟಿದೆ ಅಂತ ಹೇಳ್ಬಿಟ್ಟು ಸಮೀಕ್ಷೆ ಮಾಡ್ತಾರಲ್ಲ, ಇವರು ಯಾವುದೇ ಕಾರಣಕ್ಕೂ ಜಾತ್ಯಾತೀತೆ ಅಂತ ಹೇಳಿಸ್ಕೊಳ್ಳುವಂಥ ಆ ಮಾತನ್ನು ಬಳಸಲಿಕ್ಕೆ ನೈತಿಕತೆ ಇಲ್ಲ. ಬಳಸ್ಕೋಬಾರ್ದು, ಬಳಸ್ಕೊಳ್ಳೋದೇ ಹೌದಾದರೆ ನಾವು ಜಾತ್ಯಾತೀತ ಅಂತ ಹೇಳಬಾರ್ದು. ಒಂದೇ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ. ಹಾಗಾದರೆ ಈ ಒಡಕು ಯಾಕೆ ಮಾಡೋದು? ಒಡಕು ಮಾಡುವಂಥದ್ದು ಯಾಕೆ ಇವತ್ತು? ಇದು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ದಲಿತ ಕಾಲೋನಿ ಅಂತ ಹೇಳ್ತಾರೆ, ಹಿಂದುಳಿದವರು ದಲಿತ ಕಾಲೋನಿ ಅಂತ ಹೇಳ್ಬಿಟ್ಟು ಅವರು ಮನೆ ಮುಂದ್ಗಡೆ ಸ್ವಲ್ಪ ಟಾರ್ ಹಾಕಿಬಿಡ್ತಾರೆ. ಅವರು ಓಡಾಡುವ ರಸ್ತೆ ಏನಿದೆ ಅದಕ್ಕೆ ಟಾರ್ ಇಲ್ಲ, ಆ ರಸ್ತೆ ಅದಕ್ಕೆ ಸಂಪರ್ಕ ರಸ್ತೆ ಏನಿರ್ತದ ಅದು ಅಭಿವೃದ್ಧಿ. ಯಾರಿಗೂ ಕೂಡ ದಲಿತರು ಇವತ್ತು ಉದ್ಧಾರ ಆಗುವುದು, ಮುಖ್ಯ ಸಮಾಜಕ್ಕೆ ಬರುವುದು ಹೆಚ್ಚಿನ ರಾಜಕಾರಣಿಗಳಿಗೆ ಬೇಕಾಗಿಲ್ಲ. ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೇನೆ. ಬಹುಶಃ ರವಿಶೇಟರ್ ಅವರಿಗೂ ಕೂಡ ಗೊತ್ತಿದೆ, ಅವರದ್ದೇ ಆಸುಪಾಸಿನಲ್ಲಿ. ಈಗ ನನ್ನ ದೃಷ್ಟಾಂತವಾಗಿ ನಮ್ಮ ಭಾಗದಲ್ಲಿ ಬಹುಶಃ ಒಂದು ಒಂದು ವರ್ಷದ ಹಿಂದೆ, ಒಂದು ವರ್ಷದ ಒಳಗೆ ಈ ರಾಜ್ಯದಲ್ಲಿ ಹಿಂದುಳಿದಂಥ ಒಂದು ಸಚಿವರಾದಂಥ ಆಂಜನೇಯರು ಬಹುಶಃ ಆ ಭಾಗಕ್ಕೆ ಭೇಟಿಯನ್ನು ಕೊಟ್ಟರು, ಮೂರೂರು ಅಂತ ಹೇಳಿರತಕ್ಕಂಥ ಒಂದು ಕಾಲೋನಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ ನೀವು ಮಾಧ್ಯಮದ ಮಿತ್ರರು ಬಂದರೆ ಖಡಾಖಂಡಿತವಾಗಿ ನಾನು ತೋರಿಸ್ಕೊಡ್ತೇನೆ ಆ ಭಾಗದಲ್ಲಿ ಎಷ್ಟು ಮರಗಳನ್ನು ಕಡಿದಿದ್ದಾರೆ. ಒಬ್ಬ ಸಚಿವರಿಗೆ ಒಂದು ದಲಿತ ಕಾಲೋನಿಗೆ ಅವರು ಭೇಟಿ ಕೊಡ್ತಾರೆ, ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ
ಕೋಟಿಗಟ್ಟಲೆ ಹಣವನ್ನು ಆ ಭಾಗಕ್ಕೆ ವ್ಯಯಿಸಿದ್ದಾರೆ. ಆ ದಲಿತರ ಮನೆಯನ್ನು ಸುಣ್ಣ ಬಣ್ಣಗಳನ್ನು ಬಳಿದು ಒಂದು ದಿನ ಉಳಿದುಕೊಳ್ಳುವುದಕ್ಕಾಗಿ ಎಲ್ಲವೂ ಕೂಡ ಕಣ್ಣ ಮುಚ್ಚಾಲೆ ಆಟವನ್ನು ಆಡಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಇನ್ನೂ ಸುಧಾರಿಸಲಿಲ್ಲ ಸ್ವಾಮಿ. ನೀವು ಬಂದು ಉಳಿದು ಹೋಗಿ ಏನು ಮಾಡಿದ್ರಿ? ಅವರು ಶಾಲಾ ಮಕ್ಕಳು ಹೋಗುವಂಥ ಒಂದು ಶಾಲೆ ಮೊನ್ನೆ ಕುಸಿತು ಬಿದ್ದಿದೆ. ಅದಕ್ಕಾಗಿ ನಾವು ಕನಿಷ್ಠ ಅಂತ ಹೇಳಿದ್ರೆ 10-15 ಮನವಿಗಳು ಕೊಟ್ಟಿದ್ದೇವೆ ಎಲ್ಲರಿಗೆ. ಇವತ್ತು ಮನೆ ಇಲ್ಲ, ಮನೆ ಇಲ್ಲ. ಒಬ್ಬ ಬಡವ ಸರ್ಕಾರದ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಂಡ್ರೆ ಅದನ್ನ ಒಕ್ಕಿಲೆಬ್ಬಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಒಬ್ಬ ಸಚಿವ ಒಂದು ಕಾಲನಿಗೆ ಒಂದು ಮನೆಗೆ ಬರ್ತಾನೆ ಅಂತ ಹೇಳಿದ್ರೆ ಇಡೀ ಸರ್ಕಾರಿ ಭೂಮಿಯನ್ನೇ ಅಲ್ಲಿ ಇರ್ತಕ್ಕಂಥ ವೃಕ್ಷಗಳನ್ನೇ ನಾಶ ಮಾಡಿ ನೀವು ಕೋಟಿಗಟ್ಟಲೆ ವ್ಯಯ ಮಾಡಿ ರಸ್ತೆಯನ್ನು ಮಾಡ್ಕೊಂಡು ಹೋಗ್ತೀರಿ. ಇದಕ್ಕೆ ಯಾರದು ಕೂಡ ವಿರೋಧ ಇಲ್ಲ. ಎಲ್ಲ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆಗಳನ್ನು ಕಟ್ಟಿಕೊಂಡು ಕೂತ್ಕೊಂಡಿರ್ಬೇಕು. ತಹಸೀಲ್ದಾರರಿಂದ ಹಿಡಿದು ದಲಿತರ ಮನೆಯಲ್ಲಿ ಹೋಗಿ ಮುದ್ದೆ ಊಟ ಮಾಡಿದರೆ ಸಾಕಾಗುವುದಿಲ್ಲ, ಬದಲಿಗೆ ಅವರ ಗೋಳುಗಳನ್ನು ಕೂಡ ಕೇಳಬೇಕು. ಇಲ್ಲ ಸರ್, ದಲಿತರ ತಮ್ಮಲ್ಲಿ ಬರ್ತೇನೆ. ರವಿಶೆಟ್ಟಿ ಅವರೇ, ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ಕಡೆಯದಾಗಿ ಎಲ್ಲ ವಿಚಾರಗಳನ್ನು ಧರ್ಮದ ಪ್ರತ್ಯೇಕತೆಯಂತೆ, ಬಾವುಟದ ಪ್ರತ್ಯೇಕತೆಯಂತೆ, ಈ ಒಂದು 2018 ಎಲೆಕ್ಷನ್ನು ಮತ್ತು ಈ ಪ್ರತ್ಯೇಕತೆ ಕುರಿತಾಗಿ ತಾವೇನು ಹೇಳ್ತೀರ ಕಡೆಯದಾಗಿ? ಇದು ನಾನು ನೇರವಾಗಿ ಜನಗಳನ್ನೇ, ಜನಗಳ ಹತ್ರನೇ ನಾನು ಮಾತಾಡುವಂಥದ್ದು. ದಯವಿಟ್ಟು ಇವರು ಕೊಡುವಂಥ ಈ ಒಂದು ಕೆಲಸಕ್ಕೆ, ಬಾರದ ಹೇಳಿಕೆಗಳಿಗೆ ಕಿವಿ ಕೊಡಬೇಡಿ, ಮತ್ತು ಅದಕ್ಕೆ ಒಪ್ಪಲಿಕ್ಕೆ ಕೂಡ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಈಗ 4 ವರ್ಷ ಸುಮ್ಮನಿದ್ದವರು ಈಗ 5ನೇ ವರ್ಷ ಏನು ಎಲೆಕ್ಷನ್ ಏನು ಬರ್ತಾ ಇದೆ ಅನ್ನುವಾಗ ಬಾಯಿಗೆ ಬಂದಷ್ಟು ಕೋಟಿಯಲ್ಲಿ ನಾನು ಇಷ್ಟು ಕೋಟಿ ಇದಕ್ಕೆ ರಸ್ತೆಗೆ ಸ್ಯಾಂಕ್ಷನ್, ಇಷ್ಟು ಕೋಟಿ ಆ ಬಿಲ್ಡಿಂಗ್ ಸ್ಯಾಂಕ್ಷನ್, ಇಷ್ಟು ಕೋಟಿ ಈ ಬಿಲ್ಡಿಂಗ್ ಸ್ಯಾಂಕ್ಷನ್, ಈ 1 ವರ್ಷದಲ್ಲಿ ಅವರು ಮಾಡೋದು ಉಂಟಾ? ಬರೀ ಘೋಷಣೆ ಮಾತ್ರ. ಇದನ್ನು ನಂಬೇಡಿ. ಆದಷ್ಟು ಹೊಸತನವನ್ನು, ಹೊಸ ಮುಖಗಳಿಗೆ ಅವಕಾಶ ಕೊಡಿ. ಅವ್ರು ಯಾರೇ ಆಗಿದ್ರು ಸರಿ, ಅವರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಿ. ಬದಲಾವಣೆ ಬಯಸಿ. ಬದಲಾವಣೆ ನಿಮ್ಮಿಂದಲೇ ಪ್ರಾರಂಭವಾಗಲಿ, ನಮ್ಮ ನಿಮ್ಮಿಂದಲೇ ಬದಲಾವಣೆ ಆಗಲಿ. ದಯವಿಟ್ಟು ಈ ಅವರು ತ್ಯಾಪೆ ಹಚ್ಚಿ ನಿಮ್ಮ ಮನೆ ಹತ್ರ ಯಾರು ದಲಿತ ಮುಗ ಇವರಿಗೂ ನನ್ನ ಸೋದರರಿಗೆ ನಾನು ಕೇಳ್ತೇನೆ, ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದ್ಕೊಂಡು ಒಂಚೂರು ಟಾರ್ ಹಾಕ್ತೀನಿ ಅಂದ್ರೆ ಒಪ್ಪಬೇಡಿ. ನಿಮ್ಮ ಮನೆಯವರೆಗೂ ರಸ್ತೆ ಆಗಬೇಕು, ಅದು ನಿಮ್ಮ ಮೂಲಭೂತ ಹಕ್ಕು. ನಿಮಗೆ ಬಾವಿ ಅರ್ಧಂಬರ್ಧ ಕೆಲಸ ಆಗಿ ಕುಸ್ತು ಹೋಗಬಾರ್ದು. ನಮ್ಮ ಕೆರಡಿಯಲ್ಲಿ ಅದು ಆ ರೀತಿ ಆಗಿದೆ, ಅದು ಕುಸ್ತು ಹೋಗಬಾರ್ದು. ಅದಕ್ಕೆ ಕೂಡ ಒಳ್ಳೆ ರೀತಿಯ ಕಾಮಗಾರಿ ನಡಿಬೇಕದು, ಯಾಕೆಂದ್ರೆ ಅದು ನಿಮ್ಮ ಹಕ್ಕು. ನಿಮ್ಮ ಮನೆ ಮುಂದ್ಗಡೆ ಇದು ಇದೆ, ಸೋಲಾರ್ ಲೈಟ್ಗಳಿದೆ. ಸೋಲಾರ್ ಲೈಟ್ಗಳು ಬೆಳಗ್ಗೆ ನೋಡಿದರೆ ಮಾತ್ರ ಕಂಬಗಳಾಗಿ ಕಾಣಿಸುತ್ತೆ, ರಾತ್ರಿ ಅದು ಹತ್ತೋದಿಲ್ಲ. ಅದ್ರ ನಿರ್ವಹಣೆ ಇಲ್ಲ, ಆ ನಿರ್ವಹಣೆ ಆಗಬೇಕು. ಅವರು ಯಾವುದೇ ರೀತಿಯ ನಿಮಗೆ ಯಾವುದೇ ರೀತಿಯ ಅಮಿಷಗಳು ಕೊಟ್ಟಿದ್ರು ಅದಕ್ಕೆ ಬಗ್ಗಬೇಡಿ ನೀವು. ಇದು ದೇಶದ ಬದಲಾವಣೆ ಮಾಡೋದು ನಮ್ಮ ಕರ್ತವ್ಯ, ನಾವೆಲ್ಲರೂ ಒಗ್ಗೂಡಿ ಕರ್ತವ್ಯ ಮಾಡೋಣ ಅಷ್ಟೇ ಮಾಡಬೇಕಾಗಿದೆ ಅಂತ. ನನ್ನ ರಾಜೇಶ್ ಕಿಣಿ ಅವರಲ್ಲಿ ಸರ್, ಇದುವರೆಗೆ ಅನೇಕ ವಿಚಾರಗಳನ್ನು ಪ್ರಸ್ತಾವಿಸಿದ್ರಿ, ಕಡೆಯದಾಗಿ ಈ ಒಂದು ಪ್ರತ್ಯೇಕತೆ ಕುರಿತಾಗಿ ಮಾತಾಡೋದು ಆದರೆ ತಾವೇನು ಹೇಳ್ತೀರಾ? ನೋಡಿ, ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರತ್ಯೇಕವಾದಂಥ ಬಾವುಟ ಸಲ್ಲದು, ಆಗಲೇಬಾರದು ಅಂತ ಹೇಳಿ ಹೇಳುವವರು ನಾವು. ಆಗುವುದೇ ಇದ್ರೆ ಅದು ಯಾವ ರೀತಿಯಲ್ಲಿ, ಇದರ ನ್ಯೂನ್ಯತೆ ಏನು ಅಂತ ಹೇಳಿ ಹೇಳಬೇಕು. ಈಗ ಇದ್ದ ಬಾವುಟದಲ್ಲಿ ಏನು ನ್ಯೂನ್ಯತೆ ಇದೆ? ನೀವು ಯಾವ ಒಂದು ಮಹತ್ವ ಸಾಧನೆ ಮಾಡುವುದಕ್ಕಾಗಿ ನೀವು ಈ ಬಾವುಟವನ್ನು ಬದಲಾವಣೆ ಮಾಡ್ತೀರಿ ಅಂತೇಳಿ ಹೇಳುವುದನ್ನು ಈ ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ನೀವು ತಿಳಿಸಬೇಕು. ಅದಕ್ಕೆ ಸಂವಿಧಾನದ ಮಾನ್ಯತೆಯನ್ನು ನೀವು ಕೊಡ್ತೀರಾ? ಈಗ ನಿಮಗೆ ಬೇಕಾದಾಗ ನೀವು ಬದಲಾವಣೆಗಳನ್ನು ಮಾಡಿದ್ರಿ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೇರೆ ಸರ್ಕಾರ ಬಂತು ಅಂತೇಳಿ ಆದರೆ ಖಂಡಿತ ಬರ್ತದೆ, ನಿಶ್ಚಯ, ಅದರಲ್ಲಿ 2 ಮಾತಿಲ್ಲ. ಬಂತು ಅಂತೇಳಿ ಆದರೆ ಅವರು ಅವರಿಗೆ ಬೇಕಾದಾಗೆ ಮಾರ್ಪಾಡನ್ನು ಮಾಡ್ತೀರಾ? ಅದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. ಒಂದು ಎರಡನೇದಾಗಿ, ಧರ್ಮದ ವಿಚಾರಗಳಲ್ಲಿ ಎಲ್ಲ ರಾಜಕಾರಣಿಗಳು ದಯವಿಟ್ಟು ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಬೇಡ. ಪ್ರತ್ಯೇಕವಾದಂಥ ಧರ್ಮದ ವಿಚಾರವನ್ನು ಈ ರಾಜ್ಯದ ಜನರ ಮನಸ್ಸಿನಿಂದ ಕಿತ್ತೊಗಿತಕ್ಕಂಥ ಪ್ರಯತ್ನಗಳನ್ನು ಮಾಡಿ. ನಾವೆಲ್ಲರೂ ಒಂದೇ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಹೇಳ್ತಕ್ಕಂಥ ಘೋಷವಾಕ್ಯ ಏನಿದೆ ಅದು 100ಕ್ಕೆ 100 ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಅದು ಸಿಗಬೇಕು. ತಾರತಮ್ಯಗಳನ್ನು ಮಾಡತಕ್ಕಂಥದ್ದು ಬೇಡ. ನಾವು ಆ ಧರ್ಮ, ನಾವು ಈ ಧರ್ಮ, ನಮಗೆ ಪ್ರತ್ಯೇಕವಾದಂಥ ಒಂದು ಧರ್ಮಗಳು ಬೇಕು ಅಂತೇಳಿ ಹೇಳ್ತಕ್ಕಂಥದ್ದನ್ನು ಈ ರಾಜ್ಯಕ್ಕೆ ನೀವು ಒಬ್ಬರು ಮಾರ್ಗದರ್ಶಕರು, ರಾಜಕಾರಣಿಗಳಾಗಿ ನೀವು ಅದನ್ನು ಮಾಡತಕ್ಕಂಥದ್ದು ಬೇಡ, ಮಾಡಬಾರದು. ಮಾಡಿದರೆ ಖಂಡಿತವಾಗಿ ಈ ರಾಜ್ಯದ ಭವಿಷ್ಯ ಕಗ್ಗತ್ತಲಲ್ಲಿ ಇಟ್ಟಾಗುತ್ತದೆ. ರಾಜ್ಯದ ಜನ ನಿಮಗೆ ತಕ್ಕ ಪಾಠವನ್ನು ಖಂಡಿತವಾಗಿ 2018 ಚುನಾವಣೆಯಲ್ಲಿ ತೋರಿಸ್ತಾರೆ ಅಂತೇಳಿ ಹೇಳ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಖಂಡಿತ. ಇವತ್ತು ಅನೇಕ ವಿಚಾರಗಳನ್ನು ತಾವಿಬ್ಬರು ಕೂಡ ಪ್ರಸ್ತಾವಿಸಿದ್ರಿ. ಇವತ್ತು ಪ್ರತ್ಯೇಕತೆ ಅಥವಾ ಪ್ರತ್ಯೇಕ ಬಾವುಟ, ಪ್ರತ್ಯೇಕ ಧರ್ಮದ ವಾಸ್ತವತೆ ಕುರಿತಾಗಿ ಮಾತಾಡಿದ್ರಿ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಒಂದೊಂದು ಸತ್ಯ ಇವತ್ತು ಕರ್ನಾಟಕ ಅಂತ ಹೇಳಿದರೆ ಬೆಂಗಳೂರು ಮಾತ್ರ ಅಲ್ಲ, ಅದೇ ರೀತಿಯಾಗಿ ಕನ್ನಡಿಗರು ಅಂತ ಹೇಳಿದರೆ ಯಾವುದೋ 1,000 ಜನ 2,000 ಜನರು ಮಾತ್ರ ಅಲ್ಲ, ಅವರೆಲ್ಲರ ಭಾವನೆಗಳಿಗೆ ಇವತ್ತು ಬೆಲೆಯನ್ನು ನೀಡಬೇಕಾಗ್ತದೆ. ಇವತ್ತು ಪ್ರತ್ಯೇಕತೆಯ ಕೂಗನ್ನು ಕಾಶ್ಮೀರದಲ್ಲೇ ನಾವು ಕೇಳಿ ಸುಸ್ತಾಗಿದ್ದೇವೆ, ಮತ್ತು ನಮ್ಮ ಕರ್ನಾಟಕಕ್ಕೆ ಬರುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.